ಓಕೆ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಸೊ ನಿನ್ನೆ ಕ್ಲಾಸ್ನಲ್ಲಿ ನಾವು ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ ಸ್ನೇಹಿತರೆ ಎಲ್ಲಿ ಸೊ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ನಮಗೆ ಜಾರ್ಖಂಡದಲ್ಲಿ ಕಂಡು ಬಂದಿತ್ತು ಜಾರ್ಖಂಡ್ಲಿ ನಾವು ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯ ಬಗ್ಗೆ ಡಿಸ್ಕಷನ್ ಮಾಡುವಾಗ ಅಲ್ಲಿ ಸ್ಟಾಪ್ ಮಾಡಿದ್ದೇವೆ ಸ್ನೇಹಿತರೆ ಅದನ್ನೇ ನಾವು ಒಂದು ಸ್ವಲ್ಪ ಮುಂದುವರೆಸೋಣ ಹೌದಾ ಈ ಯಾವ ಭಾಗದಲ್ಲಿ ಅಂದರೆ ಜಾರ್ಖಂಡ್ ಏನಿದೆ ನಮಗೆ ಜಾರ್ಖಂಡ್ ಈ ಜಾರ್ಖಂಡ್ ಅಲ್ಲಿ ಈ ಭಾಗದಲ್ಲಿ ಕಂಡು ಬರುವಂಥ ಜಾರ್ಖಂಡ್ ಇದೆ ಇಲ್ಲಿ ನಮಗೆ ಈ ಜಾರ್ಖಂಡ್ನಲ್ಲಿ ನಾವು ಎದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೇವೆ ಅಂದರೆ ಸ್ನೇಹಿತರೆ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ನೋಡ್ತಾ ಇದ್ದೇವೆ ಹೌದಾ ಎಲ್ಲಿ ಜಾರ್ಖಂಡ್ ಅಲ್ಲಿ ಜಾರ್ಖಂಡ್ ರಾಜ್ಯ ನೀವು ಒಂದು ಸ್ವಲ್ಪ ನೋಡಬೇಕಾಗತ್ತೆ ಜಾರ್ಖಂಡ್ ಹೌದಾ ಇದರ ಕ್ಯಾಪಿಟಲ್ ಕೂಡ ರಾಂಚಿ ಇದೆ ಅಂತ ಹೇಳ್ತೇವೆ ನಾವು ಏನು ರಾಂಚಿ ಯಾಕಂದರೆ ಧೋನಿ ನಿಮಗೆ ಬಹಳಷ್ಟು ಆತ್ಮೀಯ ಎಲ್ಲರಿಗೂ ಕೂಡ ಆತ್ಮೀಯ ಆ ವ್ಯಕ್ತಿ ರಾಂಚಿದವನು ಹಾಗಾಗಿ ಜಾರ್ಖಂಡದ ಕ್ಯಾಪಿಟಲ್ ಏನಾಗಿರುತ್ತೆ ಅಂದ್ರೆ ನಮಗೆ ರಾಂಚಿ ಆಗಿರುತ್ತೆ ಹಾಗಾದ್ರೆ ಈ ರಾಂಚಿ ಅಥವಾ ನಮಗೆ ಈ ಜಾರ್ಖಂಡ್ ನಾವು ನೋಡಿದಾಗ ಇಲ್ಲಿ ನಮಗೆ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಕಂಡು ಬಂದಿತ್ತು ಸ್ನೇಹಿತರೆ ಯಾವ ಪ್ರಸ್ಥಭೂಮಿ ಛೋಟಾ ನಾಗ್ಪುರ್ ಈ ಭಾಗದಲ್ಲಿ ನಮಗೆ ಯಾವುದಿತ್ತು ಛೋಟಾ ಸೊ ಈಗ ಈ ಛೋಟಾ ನಾಗ್ಪುರ್ ಛೋಟಾ ನಾಗ್ಪುರ್ ಏನಿದೆ ಅಲ್ಲ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಇದರ ವಿಶೇಷತೆ ಏನಿತ್ತು ಛೋಟಾ ನಾಗಪುರ್ ಪ್ರಸ್ಥಭೂಮಿ ಇದು ಈ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ನಾವು ನೋಡಿದಾಗ ಸ್ನೇಹಿತರೆ ಇದು ನಾವು ಇದನ್ನ ನಾವು ಖನಿಜಗಳ ಬಟ್ಟಲು ಅಂತ ಕರೆದೇವೆ ಏನಂತ ಕರೆದೇವೆ ಖನಿಜಗಳ ಖನಿಜಗಳ ಬಟ್ಟಲು ಹೌದಾ ಖನಿಜಗಳ ಬಟ್ಟಲು ಅಂತ ಕರಿತೇವೆ ನಾವು ಇದಕ್ಕೆ ಸೊ ಇದಕ್ಕೆ ಯಾಕೆ ಖನಿಜಗಳ ಬಟ್ಟಲು ಅಂತ ಅಂದ್ರೆ ಈ ಛೋಟಾ ನಾಗ್ಪುರ್ ಪ್ರಸ್ಥ ಭೂಮಿಯಲ್ಲಿ ನಮಗೆ ಕೋಲ್ ಕಲಿದ್ದಲು ಕೋಲ್ ದೊರೆಯುತ್ತೆ ಕಲಿದ್ದಲು ಹೌದಾ ಸೊ ಇಲ್ಲಿ ನಮಗೆ ಕಲಿದಿಲಿನಲ್ಲಿ ನಾವು ನೋಡಿದಾಗ ನಾಲ್ಕು ವಿಧಗಳು ಇದಾವೆ ಸ್ನೇಹಿತರೆ ಎಷ್ಟು ವಿಧಗಳು ನಾಲ್ಕು ವಿಧಗಳು ನಿಮಗೆ ಕೇಳ್ತಾರೆ ಕಲ್ಲಿದ್ದಲಿನ ವಿಧಗಳು ಎಷ್ಟು ಅಂತ ಕೇಳಿದಾಗ ನಾಲ್ಕು ವಿಧಗಳು ಇದ್ದಾವೆ ಸೊ ಇಲ್ಲಿ ನಮಗೆ ಅಂತ್ರಸೈಟ್ ಯಾವುದು ಅಂತ್ರಸೈಟ್ ಇದು ಒಂದು ವಿಧ ಅತ್ಯಂತ ಗುಣಮಟ್ಟದ ಕಲ್ಲಿದ್ದಲು ಇದು ಅಂತ್ರಸೈಟ್ ಅದು ಆದಮೇಲೆ ಬಿಟುಮಿನಸ್ ಬಿಟುಮಿನಸ್ ಅಂತ ಕರಿತೇವೆ ಸ್ನೇಹಿತರೆ ಬಿಟುಮಿನಾಸ್ ಹೌದಾ ಬಿಟುಮಿನ ಲಿಗ್ನೈಟ್ ಲಿಗ್ನೈಟ್ ಅಂತ ಕರಿತೇವೆ ಯಾವುದು ಲಿಗ್ನೈಟ್ ಲಿಗ್ನೈಟ್ ನೆಕ್ಸ್ಟ್ ಪೀಟ್ ಯಾವುದಿದೆ ಪೀಟ್ ಈಗ ಈ ಛೋಟಾನಾಗ್ಪುರ್ ಪ್ರಸ್ಥಭೂಮಿಯಲ್ಲಿ ನಮಗೆ ಅಂತ್ರಾಸೈಟ್ ಕಲ್ಲಿದ್ದಲು ಬಿಟ್ಟು ಬಿಟುಮಿನಾಸ್ ಲಿಗ್ನೈಟ್ ಮತ್ತು ಪೀಟ್ ಈ ಮೂರು ವಿಧಗಳು ದೊರೀತಾವೆ ನೀವು ಎಕ್ಸಾಮ್ ನಲ್ಲಿ ಕೇಳಿಬಿಡ್ತಾರೆ ಕ್ವಶನ್ಸ್ ಸೊ ಕಲ್ಲಿದ್ದಲಿನ ವಿಧಗಳು ಯಾವತ್ತು ಕೇಳಿದಾಗ ಅಂತ್ರಾಸೈಟ್ ಬಿಟುಮಿನಾಸ್ ಲಿಗ್ನೈಟ್ ಪೀಟ್ ಅಂತ ಹೇಳಬೇಕಾಗತ್ತೆ ಈ ಚೋಟಾ ನಾಗ್ಪುರ್ ಪ್ರಸ್ಥ ಭೂಮಿಯಲ್ಲಿ ನಮಗೆ ಕಲ್ಲಿದ್ದಲು ದೊರೀತೈತಿ ಯಾವ ಕಲ್ಲಿದ್ದಲು ಇಲ್ಲಿ ದೊರೆಯುತ್ತೆ ಅಂದ್ರೆ ಈ ಮೂರು ವಿಧಗಳು ದೊರೀತಾವೆ ಇಲ್ಲಿ ಸೊ ಮೂರು ವಿಧಗಳು ಯಾವ್ಯಾವು ಬಿಟುಮಿನಾಸ್ ಲಿಗ್ನೈಟ್ ಪೀಟ್ ಈ ಅಂತ್ರಾಸೈಟ್ ಎಲ್ಲಿ ದೊರೀತೈತಿ ಅಂದ್ರೆ ಸ್ನೇಹಿತರೆ ಹೆಚ್ಚಾಗಿ ಇದು ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ದೊರೆಯುತ್ತೆ ಎಲ್ಲಿ ದೊರೆಯುತ್ತೆ ನಮಗೆ ಜಮ್ಮು ಆ್ಯಂಡ್ ಕಾಶ್ಮೀರ್ ಕಡೆಗೆ ಬಟ್ ಇದು ಅತ್ಯಂತ ಒಳ್ಳೆಯ ಕ್ವಾಲಿಟಿ ಕಲ್ಲಿದ್ದಲು ಇದು ಯಾಕಂದರೆ ಈ ಕಲಿದ್ದಲದಿಂದನೇ ನಾವು ಭಾರತ ದೇಶದಲ್ಲಿ ನಾವು ಏನು ತಗೋತೇವೆ ಅಂದ್ರೆ ಥರ್ಮಲ್ ಎನರ್ಜಿ ಶಾಖ ವಿದ್ಯುತ್ ಹೌದಾ ಈ ಶಾಖ ವಿದ್ಯುತ್ ನಾವು ಭಾರತ ದೇಶದಲ್ಲಿ ಸಿಕ್ಸ್ಟಿ ನೈನ್ ಪರ್ಸೆಂಟೇಜ್ ಇದೆ ಸಿಕ್ಸ್ಟಿ ನೈನ್ ಪರ್ಸೆಂಟೇಜ್ ನಾವು ಶಾಖ ವಿದ್ಯುತ್ ತಗೋತೇವೆ ಸ್ನೇಹಿತರೆ ಶಾಖ ವಿದ್ಯುತ್ ಅಂದರೆ ಈ ಕಲ್ಲಿದ್ದಲನ್ನು ಸುಡುವುದರಿಂದ ತಗೊಳ್ಳುವಂಥ ಎನರ್ಜಿ ಅದಕ್ಕೆ ನಾವು ಥರ್ಮಲ್ ಎನರ್ಜಿ ಅಂತ ಕೂಡ ನಾವು ಕರಿತೇವೆ ಅದಕ್ಕೆ ನೀವು ಈ ಮೂರು ವಿಧಗಳು ನಮ್ಮ ಭಾರತ ದೇಶದಲ್ಲಿ ಬಹಳಷ್ಟು ಪ್ರಸಿದ್ಧ ಇದ್ದಾವೆ ಈ ಬಿಟುಮಿನಸ್ ಎರಡನೇ ಕ್ವಾಲಿಟಿ ಲಿಗ್ನೈಟ್ ಥರ್ಡ್ ಇದು ಫೋರ್ತ್ ಕ್ವಾಲಿಟಿ ಪೀಟ್ ಅಂತ್ರಸೈಟ್ ಅತ್ಯಂತ ಒಳ್ಳೆಯ ಕ್ವಾಲಿಟಿ ಸೊ ಈ ಕಲ್ಲಿದ್ದಲುಗಳು ನಾವು ಇವೆಲ್ಲ ಈ ಮೂರು ಅಂತ್ರಸೈಟ್ ಬಿಟ್ಟು ಬಿಟುಮಿನಸ್ ಲಿಗ್ನೈಟ್ ಪೀಟ್ ಈ ಮೂರು ನಮಗೆ ಛೋಟಾ ನಾಗ್ಪುರ್ ಪ್ರಸ್ಥ ಭೂಮಿಯ ಕಡೆಗೆ ಕಂಡು ಬರ್ತಾವೆ ಸ್ನೇಹಿತರೆ ಸೊ ಅದಕ್ಕೆ ಕಲ್ಲಿದ್ದಲಿಗೆ ಇದು ಬಹಳಷ್ಟು ಪ್ರಸಿದ್ಧವಾಗಿದೆ ಛೋಟಾ ನಾಗ್ಪುರ್ ಪ್ರಸ್ಥ ಭೂಮಿ ನೆಕ್ಸ್ಟು ಈ ಜಾರ್ಖಂಡ್ ಕಡೆಗೆ ಕಬ್ಬಿಣದ ಅದಿರು ಕೂಡ ಕಂಡುಬರುತ್ತೆ ನಮಗೆ ಹೌದಾ ಹಾಗಾಗಿ ಇದಕ್ಕೆ ನಾವು ಖನಿಜಗಳ ಬಟ್ಟಲು ಅಂತ ಕರಿತೇವೆ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಗೆ ಎಲ್ಲಿ ಇದು ನಮಗೆ ಜಾರ್ಖಂಡದಲ್ಲಿ ಇದೆ ಓಕೆ ನೆಕ್ಸ್ಟು ಈ ಜಾರ್ಖಂಡದಲ್ಲಿ ಸ್ನೇಹಿತರೆ ನಮಗೆ ನಾವು ಮ್ಯಾಪಿನ ಮುಖಾಂತರ ನಾವು ಹೋಗಿ ನೋಡಿದಾಗ ಇಲ್ಲಿ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಇದು ಆದ ನಂತರ ಇಲ್ಲಿ ನಮಗೆ ಮತ್ತೆ ಪಾಶ್ನಾಥ್ ಬೆಟ್ಟಗಳು ಕಂಡು ಬರ್ತವೆ ಯಾವುದು ಪಾರ್ಶ್ವನಾಥ್ ಈ ಭಾಗದಲ್ಲಿ ನಮಗೆ ಪಾಶ್ನಾಥ್ ಪಾರ್ಶನಾಥ್ ಯಾವ ಬೆಟ್ಟಗಳು ಪಾಶ್ನಾಥ್ ಬೆಟ್ಟಗಳು ಈ ಪಾಶ್ನಾಥ್ ಬೆಟ್ಟಗಳು ನಮಗೆ ಎಲ್ಲಿದ್ದಾವೆ ಅಂತ ಕೇಳಿದಾಗ ಸ್ನೇಹಿತರೆ ನಾವು ಜಾರ್ಖಂಡದಲ್ಲಿ ಇವೆ ಅಂತ ಹೇಳಬೇಕಾಗತ್ತೆ ಪಾಶ್ನಾಥ್ ಬೆಟ್ಟಗಳು ಎಲ್ಲಿದ್ದಾವೆ ನಮಗೆ ಜಾರ್ಖಂಡ್ ದಲ್ಲಿ ಅಂತ ನಾವು ಹೇಳಬೇಕಾಗತ್ತೆ ಅದು ಆದ್ಮೇಲೆ ಇಲ್ಲಿ ರಾಜ್ಮಹಲ್ ಯಾವುದು ರಾಜ್ಮಹಲ್ ಬೆಟ್ಟಗಳನ್ನು ಕೂಡ ನಮಗೆ ಈ ಭಾಗದಲ್ಲಿ ಕಂಡು ಬರ್ತಾವೆ ರಾಜ್ಮಹಲ್ ಜಾರ್ಖಂಡದ ಕಡೆಗೆ ರಾಜ್ಮಲ್ ರಾಜ ಮಹಲ್ ಯ ರಾಜಮಹಲ್ ಬೆಟ್ಟಗಳು ಇದನ್ನು ಕೂಡ ನೀವು ನೆನ್ಪಿಟ್ಕೋಬೇಕು ರಾಜ್ಮಹಲ್ ಬೆಟ್ಟಗಳು ಕೂಡ ನಮಗೆ ಇಲ್ಲಿ ಕಂಡು ಬರ್ತಾವೆ ಸ್ನೇಹಿತರೆ ರಾಜ್ಮಹಲ್ ಹೌದಾ ಒಂದು ನಮಗೆ ಛೋಟಾ ನಾಗಪುರ್ ಪ್ರಸ್ಥಭೂಮಿ ಪಾಶ್ನಾಥ್ ಬೆಟ್ಟಗಳು ರಾಜ್ಮಹಲ್ ಬೆಟ್ಟಗಳು ಇವೆಲ್ಲ ಎಲ್ಲಿ ಕಂಡು ಬಂದು ಅಂದ್ರೆ ನಾವು ಜಾರ್ಖಂಡ್ ಅಂತ ಹೇಳ್ತೇವೆ ನೆಕ್ಸ್ಟ್ ಕಲಿತಿನ ವಿಧಗಳಲ್ಲಿ ಬಿಟುಮಿನಾಸ್ ಲಿಗ್ನೈಟ್ ಪೀಟ್ ಇವುಗಳು ಕೂಡ ನಮಗೆ ಈ ಭಾಗದಲ್ಲಿ ಕಂಡುಬಂದು ಅಂತ ಹೇಳ್ತೇವೆ ಎಲ್ಲಿ ಅಂದ್ರೆ ಅಂದರೆ ಜಾರ್ಖಂಡ್ನಲ್ಲಿ ನೆಕ್ಸ್ಟ್ ಒಂದು ಪ್ರಸ್ಥ ಭೂಮಿ ಕಂಡು ಬರುತ್ತೆ ನಾ ಹೇಳಿದೆ ವಾಟ್ ಈಸ್ ಪ್ಲ್ಯಾಟ್ಯೂವತ್ ಪ್ರಸ್ಥ ಭೂಮಿಗೆ ನಾವು ಪ್ಲ್ಯಾಟ್ಯೂವತ್ ಕರಿತೇವೆ ಸ್ನೇಹಿತರೆ ಇಂಗ್ಲೀಷ್ನಲ್ಲಿ ದ ಪ್ಲ್ಯಾಟ್ಯೂಸ್ ಆರ್ ನಥಿಂಗ್ ಬಟ್ ಆಸ್ ಕಂಪೇರ್ ಟು ಸರೌಂಡಿಂಗ್ ಏರಿಯಾ ದೀಸ್ ಆರ್ ಲಿಟಲ್ ಬಿಟ್ ಹೈಟ್ ಇಟ್ ಈಸ್ ಮೇಡ್ ಬೈ ಓಲ್ಕ್ಯಾನೋಸ್ ಹೌದಾ ಪ್ರಸ್ಥ ಭೂಮಿಗಳು ಇವು ಎದರಿಂದ ನಿರ್ಮಿತವಾಗಿರ್ತಾವೆ ಅಂದ್ರೆ ಜ್ವಾಲಾಮುಖಿಯಿಂದ ನಿರ್ಮಿತವಾಗಿರುವಂಥ ಸ್ನೇಹಿತರೆ ಎದರಿಂದ ಜ್ವಾಲಾಮುಖಿಯಿಂದ ಜ್ವಾಲಾಮುಖಿಯಿಂದ ನಿರ್ಮಿತವಾದವು ಅಂದ್ರೆ ಅಂದ್ರೆ ಆ ಜ್ವಾಲಾಮುಖಿಯಿಂದ ಲಾವಾರಸ ಹೊರಗಡೆಗೆ ಬಂದಾಗ ಅದು ತಂಪಾಗಿ ಘನೀಕರಣ ಹೊಂದಿ ಈ ಪ್ರಸ್ತ ಭೂಮಿಗಳು ಆಗಿರ್ತವೆ ಹಾಗಾದ್ರೆ ಆ ಪ್ರಸ್ಥ ಭೂಮಿಗಳು ಸುತ್ತಲಿನ ಪ್ರದೇಶಗಳಿಗೆ ಹೋಲಿಕೆ ಮಾಡಿದರೆ ಆಸ್ ಕಂಪೇರ್ ಟು ಸರೌಂಡಿಂಗ್ ಏರಿಯಾ ದೀಸ್ ಆರ್ ದ ಲಿಟಲ್ ಬಿಟ್ ಹೈಟ್ ಹೌದಾ ಸುತ್ತಲಿನ ಪ್ರದೇಶಗಳಿಗೆ ಹೋಲಿಕೆ ಮಾಡಿದ್ರೆ ಸ್ವಲ್ಪ ಎತ್ತರದಲ್ಲಿ ಇರ್ತಾವೆ ಇಲ್ಲಿ ಕಂಡು ಬರುವಂತಹ ಪ್ರಮುಖ ಪ್ರಸ್ಥಭೂಮಿ ಯಾವುದಾಗಿದೆ ಅಂದ್ರೆ ಹಜಾರಿಭಾಗ್ ಪ್ರಸ್ಥಭೂಮಿ ಯಾವ ಭಾಗ್ ಹಜಾರಿ ಭಾಗ್ ಹಜಾರಿ ಹಜಾರಿ ಭಾಗ್ ಅಂತ ಕರಿತೇವೆ ಸ್ನೇಹಿತರೆ ಹಜಾರಿ ಭಾಗ್ ಹಜಾರಿಬಾಗ್ ಪ್ರಸ್ಥ ಭೂಮಿ ಹೌದಾ ಈ ಹಜಾರಿಬಾಗ್ ಪ್ರಸ್ಥ ಭೂಮಿನೂ ಕೂಡ ನೀವು ಏನ್ ಮಾಡಬೇಕಾಗತ್ತೆ ಅಂದ್ರೆ ನೆನ್ಪಿಟ್ಕೋಬೇಕಾಗತ್ತೆ ಯಾವುದು ಹಜಾರಿಬಾಗ್ ಪ್ರಸ್ಥಭೂಮಿ ಇದು ಬಹಳಷ್ಟು ಇಂಪಾರ್ಟೆಂಟ್ ಸೊ ಇಲ್ಲಿದಿಂದ ನಮಗೆ ಈ ಅಂಶಗಳು ಎಲ್ಲವೂ ನಮಗೆ ಎಲ್ಲಿ ಕಂಡುಬಂದು ಅಂದರೆ ಜಾರ್ಖಂಡ್ ಕಡೆಗೆ ಕಂಡುಬಂದು ಸ್ನೇಹಿತರೆ ಜಾರ್ಖಂಡ್ನಲ್ಲಿ ಇವೆಲ್ಲ ಅಂಶಗಳು ನಮಗೆ ಕಂಡುಬರುವುದರಿಂದ ಜಾರ್ಖಂಡ್ನಲ್ಲಿ ಹಜಾರಿಬಾಗ್ ಪ್ರಸ್ಥಭೂಮಿ ನೆನ್ಪಿಟ್ಕೊಳ್ಳಿ ಪಾರ್ಶ್ನಾಥ್ ಬೆಟ್ಟಗಳು ನೆನ್ಪಿಟ್ಕೊಳ್ಳಿ ರಾಜ್ಮಹಲ್ ಬೆಟ್ಟಗಳು ನೆನ್ಪಿಟ್ಕೊಳ್ಳಿ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಇವೆಲ್ಲವುಗಳನ್ನು ಈ ಭಾಗದಲ್ಲಿ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಇಲ್ಲಿದಿಂದ ಕ್ವಶನ್ಸ್ ಬಂದು ಅಂದರೆ ಇದರ ಮೇಲೇನೆ ಕ್ವಶನ್ಸ್ ಬರುತ್ತೆ ಹಾಗಾಗಿ ಇವುಗಳು ನಮಗೆ ಇಂಪಾರ್ಟೆಂಟ್ ಹೌದಾ ನೆಕ್ಸ್ಟ್ ಇದರ ಬಾಜುನೇ ನಮಗೇನು ಪಶ್ಚಿಮ ಬೆಂಗಾಳ್ ಏನು ಕಂಡು ಬರುತ್ತಲ್ಲ ಯಾವ ಬೆಂಗಾಲ್ ಕಂಡು ಬರುತ್ತೆ ನಮಗೆ ಈ ಭಾಗದಲ್ಲಿನೇ ಏನಿದೆ ಪಶ್ಚಿಮ ಬೆಂಗಾಲ್ ಸೊ ಹಾಗಾದ್ರೆ ಈ ಪಶ್ಚಿಮ ಬೆಂಗಾಳ್ ಏನಿದೆ ಅಲ್ಲ ನಮಗೆ ಸೊ ಪಶ್ಚಿಮ ಬೆಂಗಾಳದಲ್ಲಿ ನಾವು ನೋಡಿದಾಗ ಇಲ್ಲಿ ಏನು ವಿಶೇಷತೆ ಇದೆ ಎಲ್ಲಿ ಪಶ್ಚಿಮ ಬೆಂಗಾಳದಲ್ಲಿ ಸೊ ಪಶ್ಚಿಮ ಬೆಂಗಾಳದಲ್ಲಿ ನಾವು ನೋಡಿದಾಗ ಸ್ನೇಹಿತರೆ ಈ ಭಾಗದಲ್ಲಿ ಸೊ ಪಶ್ಚಿಮ ಬೆಂಗಾಲ್ ಅಲ್ಲಿ ಇರುವಂತ ದೀದಿ ಗೊತ್ತಲ್ಲ ನಮಗೆ ದೀದಿ ಮಮತಾ ದೀದಿ ಹೌದಾ ಅವರು ಸಿ ಎಮ್ ಇದ್ದಾರೆ ಈ ಪಶ್ಚಿಮ ಬೆಂಗಾಲ್ದಲ್ಲಿ ನೋಡಿ ಸ್ನೇಹಿತರೆ ಈ ಭಾಗದಲ್ಲಿ ನಮಗೆ ಇದನ್ನು ಪಶ್ಚಿಮ ಬೆಂಗಾಲ್ ನೋಡ್ತೇವೆ ನಾವು ಈ ಭಾಗದಲ್ಲಿ ಪಶ್ಚಿಮ ಬೆಂಗಾಲ್ ಹೌದಾ ಈ ಪಶ್ಚಿಮ ಬೆಂಗಾಳದ ತೀರಕ್ ನಾವು ಓಂಗ್ ತೀರ ಅಂತ ಕರಿತೇವೆ ಇಲ್ಲಿ ಇಲ್ಲಿರುವಂಥ ತೀರಕ್ ಯಾವ ತೀರ ಓಂಗ್ ಓಂಗ್ ತೀರ ಅಂತ ಕರಿತೇವೆ ಸ್ನೇಹಿತರೆ ಓಂಗ್ ತೀರ ಆಗಿರುತ್ತೆ ಇಲ್ಲಿರುವಂಥದ್ದು ಅದನ್ನ ನೆನ್ಪಿಟ್ಕೊಳ್ಳಿ ಓಂಗ್ ತೀರ ಈ ಪಶ್ಚಿಮ ಬಂಗಾಳ ತೀರದ ಹತ್ತಿರ ನಮಗೆ ಇಲ್ಲಿನೂ ಕೂಡ ನಮಗೆ ಕೋಲ್ಕತ್ತಾ ಬಂದರು ಕಂಡು ಬರುತ್ತೆ ಯಾ ಬಂದರು ಕೋಲ್ಕತ್ತಾ ಕೋಲ್ಕತ್ತಾ ಬಂದರು ಹೌದಾ ಕೋಲ್ಕತ್ತಾ ಬಂದರು ಇದೆ ಸ್ನೇಹಿತರೆ ಈ ಕೋಲ್ಕತ್ತಾ ಬಂದರು ಏನಿದಲ್ಲ ದಿಸ್ ಇಸ್ ದ ಓಲ್ಡೆಸ್ಟ್ ಪೋರ್ಟ್ ಅತ್ಯಂತ ಹಳೆಯ ಓಲ್ಡೆಸ್ಟ್ ಅತ್ಯಂತ ಹಳೆಯ ಬಂದರು ಸ್ನೇಹಿತರೆ ನಿಮ್ಮ ಕ್ವಶನ್ಸ್ ಕೇಳ್ತಾರೆ ಅತ್ಯಂತ ಹಳೆಯ ಬಂದರು ಯಾವ್ದು ಕೇಳಿದಾಗ ಕೋಲ್ಕತ್ತಾ ಬಂದರು ಅಂತ ಹೇಳಬೇಕಾಗತ್ತೆ ಆ ಬಂದರು ಯಾವ ತೀರದಲ್ಲಿ ಇದೆ ಅಂದ್ರೆ ಓಂಗ್ ತೀರ ಓಂಗ್ ತೀರ ಅಂತ ಹೇಳ್ಬೇಕಾಗತ್ತೆ ಯಾವ ತೀರ ಓಂಗ್ ತೀರ ಎಲ್ಲಿ ಇದು ಈ ಭಾಗದಲ್ಲಿ ಪಶ್ಚಿಮ ಬೆಂಗಾಳ್ ಹೌದಾ ಹಾಗಾದ್ರೆ ಈ ಪಶ್ಚಿಮ ಬೆಂಗಾಳದಲ್ಲಿ ಈ ಭಾಗದಲ್ಲಿ ನಮಗೆ ಸ್ನೇಹಿತರೆ ಈ ಭಾಗದಲ್ಲಿ ನಮಗೆ ಡಾರ್ಜಿಲಿಂಗ್ ಶ್ರೇಣಿಗಳು ಕಂಡು ಬರ್ತವೆ ಯಾವ ಶ್ರೇಣಿಗಳು ಡಾರ್ಜಿಲಿಂಗ್ ಶ್ರೇಣಿಗಳು ಡಾರ್ಲಿಂಗ್ ಶ್ರೇಣಿಗಳು ಅಲ್ಲ ಮತ್ತ ಯಾವುದೋ ಡಾರ್ಜಿಲಿಂಗ್ ಈ ಭಾಗದಲ್ಲಿ ನಮಗೆ ಡಾರ್ಜಿಲಿಂಗ್ ಸೊ ಡಾರ್ಜಿಲಿಂಗ್ ಈ ಭಾಗದಲ್ಲಿ ನಾವು ಡಾರ್ಜಿಲಿಂಗ್ ಶ್ರೇಣಿಗಳು ಅಂತ ಕರಿಬಹುದು ಯಾವ ಶ್ರೇಣಿಗಳು ಹತ್ ಕರಿಬಹುದು ಸ್ನೇಹಿತರೆ ಡಾರ್ಜಿಲಿಂಗ್ ಅಂತ ಕರಿತೇವೆ ನೀವು ನೆನ್ಪಿಟ್ಕೊಳ್ಳಿ ಡಾರ್ಜಿಲಿಂಗ್ ಹೌದಾ ಡಾರ್ಜಿಲಿಂಗ್ ಶ್ರೇಣಿ ಈ ಡಾರ್ಜಿಲಿಂಗ್ ಶ್ರೇಣಿ ಏನಿದೆ ಅಲ್ಲ ಈ ಭಾಗದಲ್ಲಿ ಡಾರ್ಜಿಲಿಂಗ್ ಚಹಾವನ್ನು ನಾವು ಬೆಳಿತೇವೆ ಚಹಾ ಚಹಾ ಹೌದಾ ಡಾರ್ಜಿಲಿಂಗ್ ಚಹಾ ಚಹಾ ಬೆಳೀತಾರೆ ಇಲ್ಲಿ ಚಹಾ ಬೆಳೆಯೋದಂದ್ರೆ ಚಹಾ ಬೆಳೆಯೋದಲ್ಲ ಚಹಾದ ಒಂದು ಏನಂದ್ರಂದ್ರೆ ಈ ಸಸ್ಯಗಳನ್ನು ಬೆಳೀತಾರೆ ಅದು ತಪ್ಪಲದಿಂದ ಅದರ ಲೀವ್ಸ್ ಏನು ಮಾಡ್ತಾರೆ ಅಂದ್ರೆ ಚಹಾವನ್ನು ಉತ್ಪಾದನೆ ಮಾಡ್ತಾರೆ ಸ್ನೇಹಿತರೆ ಚಹಾವನ್ನು ಬೆಳಿತೇವೆ ಡಾರ್ಜಿಲಿಂಗ್ದಲ್ಲಿ ಹಾಗಾಗಿ ಡಾರ್ಜಿಲಿಂಗ್ ಟೀ ಏನಿದೆ ಅಲ್ಲ ಈ ಟೀ ಭಾಳಷ್ಟು ಪ್ರಸಿದ್ಧ ಸ್ನೇಹಿತರೆ ಅಲಹಾದಕರ ಟೀ ಅದು ಅಲಹಾದಕರ ಚಹಾ ಕುಡಿದ್ರೆ ಮಜಾ ಬರ್ತೈತಿ ಹಂಗೆ ಯಾವಾಗ್ರು ಒಮ್ಮೆ ಕುಡಿದು ನೋಡ್ರಿ ಹೆಂಗ ಮಜಾ ಬರತ್ತೆ ಅಂತ ಯಾಕಂದ್ರೆ ಡಾರ್ಜಿಲಿಂಗ್ ತೀಗ ಭಾರತ ದೇಶದಲ್ಲಿ ಮೊಟ್ಟ ಮೊದಲಿಗೆ ಜಿ ಐ ಟ್ಯಾಗ್ ಸಿಕ್ಕಿದೆ ಸ್ನೇಹಿತರೆ ಏನ್ ಸಿಕ್ಕಿದೆ ಜಿ ಐ ಟ್ಯಾಗ್ ಜೋಗ್ರಫಿಕಲ್ ಇಂಡಿಕೇಶನ್ ಇದು ಸಿಕ್ಕಿದೆ ಜೋಗ್ರಫಿಕಲ್ ಇಂಡಿಕೇಶನ್ ಯಾಕೆ ಕೊಡ್ತಾರೆ ಅಂದ್ರೆ ಆ ಪ್ರದೇಶದಲ್ಲಿ ಆ ಬೆಳೆ ಬಹಳಷ್ಟು ಸೂಕ್ತ ಆಗಿರಬೇಕು ಮೂಲಂತವಾಗಿ ಅದು ಅಲ್ಲಿ ಹುಟ್ಟಿರಬೇಕು ಹೌದಾ ಅದು ಬಹಳಷ್ಟು ಕ್ವಾಲಿಟಿ ಇರಬೇಕು ಹತ್ತು ವರ್ಷದವರೆಗೆ ಈ ಜೋಗ್ರಫಿಕಲ್ ಇಂಡಿಕೇಶನ್ ಕೊಡ್ತಾರೆ ಭೌಗೋಳಿಕ ಸೂಚ್ಯಾಂಕ ಕೊಡ್ತಾರೆ ಹಾಗಾಗಿ ಈ ಡಾರ್ಜಿಲಿಂಗ್ ಟೀ ಭಾರತ ದೇಶದಲ್ಲಿ ಮೊಟ್ಟ ಮೊದಲನೆಯ ಜಿಐ ಟ್ಯಾಗ್ ಪಡೆದುಕೊಂಡಂತ ವಸ್ತು ಆಗಿದೆ ಸ್ನೇಹಿತರೆ ಈಗ ಈ ಟೀ ಒಳಗೆ ಏನಿರುತ್ತೆ ಅಂದ್ರೆ ಅಂದ್ರೆ ನಮಗೆ ಥಿಯಾ ಅನ್ನುವಂಥ ವಿಷ ಪದಾರ್ಥ ಇರುತ್ತೆ ಯಾವುದು ಥಿಯಾ ಥಿಯಾ ಅನ್ನುವಂಥ ವಿಷ ಪದಾರ್ಥ ಚಹಾ ಕುಡ್ದಾಗ ಮಜಾ ಬರ್ತಿತ್ತು ನೋಡ್ರಿ ಒಂದು ಸ್ವಲ್ಪ ಅಲರ್ಟ್ ಆಗ್ಬಿಡ್ತೀರಿ ಹಾಗೆ ಜಿಕ್ಕು ತಡ್ಡಾಡ್ತೀರಿ ಯಾಕಂದ್ರೆ ಅಂದ್ರೆ ದ್ಯಾಟ್ ಟೀ ಈಸ್ ಹ್ಯಾವಿಂಗ್ ಒನ್ ಪಾಯ್ಸನ್ ದ್ಯಾಟ್ ಈಸ್ ದ ಥಿಯಾ ಹೌದಾ ಥಿಯಾ ಅನ್ನುವಂಥ ವಿಷ ಪದಾರ್ಥ ಇರುತ್ತೆ ಸ್ನೇಹಿತರೆ ಟೀ ಒಳಗೆ ಅದು ನಮಗೆ ಏನು ಮಾಡುತ್ತೆ ಅಂದ್ರೆ ನಮ್ಮ ಸಬ್ ಕಾನ್ಸಿಯನ್ಸ್ ಮೈಂಡಿಗೆ ಅಲರ್ಟ್ ಮಾಡುತ್ತೆ ಅವಾಗ ನಮಗೊಂದು ಸ್ವಲ್ಪ್ ನಾವು ಅಲರ್ಟ್ ಆಗ್ತೇವೆ ಇದನ್ನು ಕೂಡ ನೀವು ಕ್ವಶನ್ಸ್ ಕೇಳ್ತಾರೆ ನಿಮಗೆ ಈ ಚಹಾದಲ್ಲಿ ಯಾವ ವಿಷ ಪದಾರ್ಥ ಇದೆ ಅಂತ ಕೇಳಿದಾಗ ಥಿಯಾ ಅಂತ ಹೇಳಬೇಕಾಗತ್ತೆ ಹಾಗಾದರೆ ಕಾಫಿ ಒಳಗೆ ಏನಿರುತ್ತೆ ನೀವು ಕೇಳ್ಬೋದು ಕಾಫಿ ಒಳಗೆ ಏನಿರತ್ತೆ ಕಾಫಿ ಒಳಗೆ ಏನಿರತ್ತೆ ಅಂದ್ರೆ ಕೆಫಿನ್ ಇರತ್ತೆ ಸ್ನೇಹಿತರೆ ಏನಿರತ್ತೆ ಕೆಫಿನ್ ಕೆಫಿನ್ ಅನ್ನುವಂಥ ವಿಷ ಪದಾರ್ಥ ಇರುತ್ತೆ ಅದರೊಳಗೆ ಕಾಫಿ ಒಳಗೆ ಕೆಫಿನ್ ಅನ್ನುವಂಥ ವಿಷ ಪದಾರ್ಥ ಇದೆ ಚಹಾದೊಳಗೆ ಥಿಯಾ ಇದೆ ಈ ಕೆಫಿನ್ ಏನಿದೆ ಅಲ್ಲ ಇದು ಪಿ ಎಸ್ ಐ ಎಕ್ಸಾಮ್ನಲ್ಲಿ ಕೇಳಿದರು ಯಾವ ಎಕ್ಸಾಮ್ ದಲ್ಲಿ ಪಿ ಎಸ್ ಐ ಈಗ ಕೆಫಿನ್ ಬಗ್ಗೆ ಕೇಳಿದ್ದಾರೆ ಅಂದ್ರೆ ಅಂದ್ರೆ ಥಿಯಾ ಬಗ್ಗೆ ಕೇಳೋಂಗಿಲ್ಲ ಏನ್ರಿ ಅವರು ಕೇಳ್ತಾರೆ ಹೌದಾ ಒಂದು ಸರ್ತಿ ಕಾಫಿ ಮೇಲೆ ಕೇಳಿದ್ರೆ ಒಂದು ಸರ್ತಿ ಎದರ ಮೇಲೆ ಕೇಳ್ತಾರೆ ಈ ಚಹಾದ ಮೇಲೆ ಕೇಳ್ತಾರೆ ಹಾಗಾಗಿ ಈ ಭಾಗದಲ್ಲಿ ಡಾರ್ಜ್ಲಿಂಗ್ ಏನಿದೆ ಅಲ್ಲ ಈ ಡಾರ್ಜ್ಲಿಂಗ್ ಟೀ ಭಾಳಷ್ಟು ನಮಗೆ ಇಂಪಾರ್ಟೆಂಟ್ ಆಗಿದೆ ಇದು ನಮ್ಮ ಪಶ್ಚಿಮ ಬೆಂಗಾಳದ ಕಡೆಗೆ ಕಂಡು ಬರುತ್ತೆ ಸ್ನೇಹಿತರೆ ಎಲ್ಲಿ ಕಂಡು ಬರುತ್ತೆ ಪಶ್ಚಿಮ ಬೆಂಗಾಳದ ಕಡೆಗೆ ಇದು ಕಂಡುಬರುತ್ತೆ ಓಕೆ ಸೊ ಇದು ಇಷ್ಟು ಪಶ್ಚಿಮ ಬೆಂಗಾಳ ಕಡೆಗೆ ಆಯಿತು ನೆಕ್ಸ್ಟ್ ನಾವು ಇಲ್ಲಿದಿಂದ ಈ ಅರಾವಳಿ ಶ್ರೇಣಿಗಳನ್ನು ಒಂದು ಸ್ವಲ್ಪ ನೋಡೋಣ ಯಾವ ಶ್ರೇಣಿಗಳು ಅರಾವಳಿ ಶ್ರೇಣಿಗಳು ಇವು ಬಹಳಷ್ಟು ಇಂಪಾರ್ಟೆಂಟ್ ಸ್ನೇಹಿತರೆ ಈ ಶ್ರೇಣಿಗಳು ಯಾವ ಭಾಗದಲ್ಲಿ ಇದಾವೆತ್ ನಾವು ಆ ಕಡೆಗೆ ಹೋಗೋಣ ಯಾವ ಶ್ರೇಣಿಗಳು ನೋಡಬೇಕಾಗಿದೆ ಇಷ್ಟು ಅಂಶಗಳು ಇಲ್ಲಿ ನೀವು ನೆನ್ಪಿಟ್ಕೊಳ್ಳಿ ಇನ್ನೊಂದು ಪಾಯಿಂಟ್ ಇಲ್ಲಿ ಆ್ಯಡ್ ಮಾಡ್ಕೊರಿ ಸ್ನೇಹಿತರೆ ಏನಾಗಿದೆ ಅಂದ್ರೆ ಈ ಡಾರ್ಜಿಲಿಂಗ್ ಶ್ರೇಣಿ ಒಳಗೇನು ಚಹಾವನ್ನು ಏನು ಬೆಳಿತೇವಲ್ಲ ಆ ಚಹಾವನ್ನು ಈ ಕೋಲ್ಕತ್ತಾ ಇದರ ಮುಖಾಂತರ ಇಲ್ಲಿ ನಾವು ಬೆಳೆಯುವಂತ ಚಹಾವನ್ನು ಕೋಲ್ಕತ್ತಾ ಬಂದರದ ಮುಖಾಂತರ ಯಾವ ಬಂದರದ ಮುಖಾಂತರ ಕೋಲ್ಕತ್ತಾ ಬಂದರದ ಮುಖಾಂತರ ನಾವು ಏನ್ ಮಾಡ್ತೇವಂದ್ರ ರಫ್ತು ಮಾಡ್ತೇವೆ ಈ ಡಾರ್ಜಿಲಿಂಗ್ ಟೀ ಏನ್ ಬೆಳಿತೇವಲ್ಲ ಈ ಭಾಗದಲ್ಲಿ ಇದನ್ನು ನಾವು ಈ ಕೋಲ್ಕತ್ತಾ ಬಂದರು ಏನಿದೆ ಅಲ್ಲ ಸ್ನೇಹಿತರೆ ಇಲ್ಲಿರುವಂತಹ ಕೋಲ್ಕತ್ತಾ ಬಂದರ ಮುಖಾಂತರ ಅದನ್ನ ನಾವು ರಫ್ತು ಮಾಡ್ತೇವೆ ಇಲ್ಲಿ ಅಸ್ಸಾಂ ಬಹಳಷ್ಟು ಚಹಾ ಬೆಳೀತಾರೆ ಎಲ್ಲಿ ಅಸ್ಸಾಂ ಹೌದಾ ಅಸ್ಸಾಂ ಅತಿ ಹೆಚ್ಚು ಚಹಾವನ್ನು ಉತ್ಪಾದನೆ ಮಾಡುವಂಥ ರಾಜ್ಯವಾಗಿದೆ ಅದರದ್ದು ಟೀ ಕೂಡ ಈ ಕೋಲ್ಕತ್ತಾ ಬಂದ್ರ ಮುಖಾಂತರನೇ ನಾವು ಏನು ಮಾಡೋದಂದರೆ ರಫ್ತು ಮಾಡ್ತೇವೆ ಸೊ ಡಾರ್ಜಿಲಿಂಗ್ ಟೀನು ಕೂಡ ಕೋಲ್ಕತ್ತಾ ಬಂದ್ರ ಮುಖಾಂತರ ನಾವು ರಫ್ತು ಮಾಡ್ತೇವೆ ಸ್ನೇಹಿತರೆ ಹಾಗಾಗಿ ನೀವು ಇವುಗಳನ್ನು ಒಂದು ಸ್ವಲ್ಪ ಏನು ಮಾಡ್ರಿ ಅಂದರೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಮುಂದೆ ನಾವು ಹೋದಾಗ ಅರಾವಳಿ ಶ್ರೇಣಿಗಳು ಯಾವ ಶ್ರೇಣಿಗಳು ಅರಾವಳಿ ಈಗ ಈ ಅರಾವಳಿ ಶ್ರೇಣಿಗಳು ನಾವು ನೋಡಿದಾಗ ಅರಾವಳಿ ಹೌದಾ ಅರಾವಳಿ ಶ್ರೇಣಿಗಳು ಸ್ನೇಹಿತರೆ ಈಗ ಈ ಶ್ರೇಣಿಗಳು ಎಲ್ಲಿದ್ದಾವೆ ಅರಾವಳಿ ಶ್ರೇಣಿಗಳು ಇವು ಭಾಳಷ್ಟು ಇಂಪಾರ್ಟೆಂಟ್ ಐ ಎಂ ಪಿ ಅಂತ ಬರ್ಕೋರಿ ಯಾ ಪಿ ಐ ಎಂ ಪಿ ಹೌದಾ ಈಗ ಅರಾವಳಿ ಶ್ರೇಣಿಗಳು ಇವು ಜಗತ್ತಿನ ಅತ್ಯಂತ ಹಳೆಯ ಪರ್ವತ ಶ್ರೇಣಿಗಳು ವಿ ಕ್ಯಾನ್ ಸೇ ದ್ಯಾಟ್ ದ ವರ್ಲ್ಡ್ ಓಲ್ಡೆಸ್ಟ್ ದ ವರ್ಲ್ಡ್ ಓಲ್ಡೆಸ್ಟ್ ಆ್ಯಂಡ್ ಫೋಲ್ಡ್ ಮೌಂಟೇನ್ಸ್ ಓಲ್ಡೆಸ್ಟ್ ಫೋಲ್ಡ್ ಮೌಂಟೇನ್ಸ್ ಜಗತ್ತಿನ ಅತ್ಯಂತ ಹಳೆಯ ಪರ್ವತ ಶ್ರೇಣಿಗಳು ಅಥವಾ ಅತ್ಯಂತ ಹಳೆಯ ಮಡಿಕೆ ಪರ್ವತ ಶ್ರೇಣಿಗಳು ಅದು ಕರಿತೇವೆ ಇದಕ್ಕೆ ಏನದು ಕರಿತೇವೆ ಅತ್ಯಂತ ಹಳೆಯ ಮಡಿಕೆ ಪರ್ವತ ಶ್ರೇಣಿಗಳು ಇವು ಹಳೆಯ ಯಾವ ಇವು ಹಳೆಯ ಸ್ನೇಹಿತರೆ ಯಾವುದಾಗಿದ್ದಾವೆ ಹಳೆಯ ಮಡಿಕೆ ಮಡಿಕೆ ಪರ್ವತ ಶ್ರೇಣಿಗಳು ಯಾವ್ಯಾವಾಗಿದ್ದಾವೆ ಹಳೆಯ ಮಡಿಕೆ ಪರ್ವತ ಶ್ರೇಣಿಗಳು ಸೊ ಅದನ್ನು ನೀವು ಒಂದು ಸಪ್ ನೆನಪಿಟ್ಕೋಬೇಕಾಗಿದೆ ಇದು ಡೈರೆಕ್ಟ್ ಕ್ವಶನ್ಸ್ ಕೇಳಿದ್ರು ನೋಡಿರಿ ಯಾವಾಗ ಎರಡು ಸಾವಿರದ ಹತ್ತೊಂಬತ್ತರ ಸಿವಿಲ್ ಪಿ ಎಸ್ ಐ ಯಾಕಂದರೆ ನಿಮಗೆ ಖಾಕಿದು ಬಹಳಷ್ಟು ಖದರ್ ಇರತ್ತೆ ನಾನು ಖಾಕಿ ಹಾಕ್ಕೊಳ್ಳೇಬೇಕು ನಾನು ಪಿ ಎಸ್ ಐ ಆಗಲೇಬೇಕು ನಾನು ಪಿ ಸಿ ಸಾಹೇಬ ಆಗಲೇಬೇಕು ಸೊ ಈ ರೀತಿ ನಿಮಗೆ ಭಾಳಷ್ಟು ಕೆಲವೊಂದು ಆಸೆ ಆಕಾಂಕ್ಷೆಗಳು ಇರ್ತವೆ ಸ್ನೇಹಿತರೆ ಆ ಆಸೆ ಆಕಾಂಕ್ಷೆಗಳು ಇಡರ್ಬೇಕಂದ್ರೆ ಅಂದರೆ ಇವುಗಳನ್ನು ಒಂದು ಸ್ವಲ್ಪ ಓದಿದ್ರೆ ನೀವು ಆರಾಮ್ಸೆ ಹಾಕ್ತೀರಿ ಹೆಂಗೆ ಹೆಂಗಾಗ್ತೀರಿ ಹೆಂಗೆಷ್ಟು ಆಫೀಸರ್ಗಳು ಎಲ್ಲರೂ ನಿಮಗೆ ಸೆಲ್ಯೂಟ್ ಹೊಡಿತಾರೆ ಅವಾಗ ಈಗ ಯಾರೂ ಸಲ್ಯೂಟ್ ಹೊಡೆಯಂಗಿಲ್ಲ ಅವಾಗ ಹೊಡಿತಾರೆ ಯಾಕಂದ್ರೆ ಅಂದ್ರೆ ಒಂದು ಸ್ಥಾನದಲ್ಲಿ ಇರ್ತಿ ಈಗ ನಮಗೆ ಯಾರೂ ನೋಡಂಗಿಲ್ಲ ಯಾರು ಯಾರೂ ಹಂಗೂ ಇಲ್ಲ ಯಾವಾಗ ನೀ ಜಾಬ್ ಮಾಡ್ಕೊಂಡು ಬರ್ತೀ ನಿಮ್ಮ ಊರಾಗ ಏ ನಮ್ಮ ತಮ್ಮ ಹಿಂಗೆ ಓದಿದ್ದ ನಮ್ಮ ಹುಡುಗ ಹಿಂಗೆ ಓದಿದ್ದ ಅವಾಗ ಇವು ಎಲ್ಲ ಸ್ಟಾರ್ಟ್ ಆಗ್ತವೆ ಗೊತ್ತಾಯ್ತಾ ಅಲ್ಲಿವರೆಗೆ ನೀವು ಚೆನ್ನಾಗಿ ಕ್ಲಾಸ್ ಕೇಳಿ ನೀವು ಚೆನ್ನಾಗಿನೇ ಅಚೀವ್ಮೆಂಟ್ ಮಾಡ್ತೀರಿ ಓಕೆ ಸೊ ಇಲ್ಲಿ ಅರಾವಳಿ ಶ್ರೇಣಿಗಳು ಇದ್ದಾಗ ಸ್ನೇಹಿತರೆ ಇವು ಹಳೆಯ ಮಡಿಕೆ ಪರ್ವತಗಳು ಅಂತ ಕರಿತೇವೆ ಇದನ್ನು ಎರಡು ಸಾವಿರದ ಹತ್ತೊಂಬತ್ತರ ಒಳಗ್ನು ಸಿವಿಲ್ ಪಿ ಎಸ್ ಐ ಎಕ್ಸಾಮಲ್ಲಿ ಕೇಳ್ತಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸಿವಿಲ್ ಪಿ ಎಸ್ ಐ ಎಕ್ಸಾಮ್ನಲ್ಲಿ ಕೇಳ್ತಾರೆ ಗೊತ್ತಾಯ್ತಾ ಸೊ ಅದಕ್ಕ ಈ ಅರಾವಳಿ ಶ್ರೇಣಿಗಳು ನಮಗೆ ಇವು ಎಲ್ಲಿ ಕಂಡು ಬರ್ತಾವೆ ಎಲ್ಲಿಂದ ಎಲ್ಲಿವರೆಗೆ ಇದ್ದಾವೆ ನೋಡಿ ಸ್ನೇಹಿತರೆ ಇವು ಈಗ ನಾವು ಈ ಭಾಗದಲ್ಲಿ ಭಾರತ ದೇಶ ಇದೆ ಇದು ನಮಗೆ ಯಾವ ದೇಶ ಇದೆ ಭಾರತ ದೇಶ ಹೌದಾ ಈ ಕಡೆಗೆ ನಾವು ಭಾರತ ದೇಶವನ್ನು ನೋಡೋದ ಮುಖಾಂತರ ಈ ಭಾಗದಲ್ಲಿ ನಮಗೆ ಗುಜರಾತ್ ಇದೆ ಏನಿದೆ ಗುಜರಾತ್ ಹೌದಾ ನೆಕ್ಸ್ಟು ಇಲ್ಲಿದಿಂದ ನಾವು ರಾಜಸ್ಥಾನ್ ಏನಿದೆ ನಮಗೆ ರಾಜಸ್ಥಾನ್ ಹೌದಾ ಈಗ ರಾಜಸ್ಥಾನ್ ಇದೆ ಅಂದ್ರ ಅಂದ್ರೆ ಈ ಶ್ರೇಣಿಗಳನ್ನು ನಾವು ನೋಡಿದಾಗ ಸ್ನೇಹಿತರೆ ಇವು ಎಲ್ಲಿಂದ ಎಲ್ಲಿವರೆಗೆ ಈ ಶ್ರೇಣಿಗಳು ಚಾಚಿದಾವೆ ನೋಡಿ ಈ ಗುಜರಾತದಿಂದ ಈ ಶ್ರೇಣಿಗಳು ಎಲ್ಲಿವರೆಗೆ ಚಾಚಿದಾವೆ ಅಂದ್ರ ಅರಾವಳಿ ಶ್ರೇಣಿಗಳು ಸ್ನೇಹಿತರೆ ದೆಲ್ಲಿವರೆಗೆ ಎಲ್ಲಿವರೆಗೆ ದೆಹಲಿ ಸೊ ನಾವು ಹೇಳಬಹುದು ಗುಜರಾತದಿಂದ ಎಲ್ಲಿದಿಂದ ಎಲ್ಲಿಂದ ಎಲ್ಲಿವರೆಗೆ ಇವು ಚಾಚಿದಾವೆ ಅಂದ್ರ ದೆಲ್ಲಿವರೆಗೆ ಹೇಳ್ತೇವೆ ಎಲ್ಲಿದಿಂದ ಗುಜರಾತ್ ಗುಜರಾತ್ ಆಮೇಲೆ ರಾಜಸ್ಥಾನ್ ರಾಜಸ್ಥಾನ್ ಸ್ನೇಹಿತರೆ ರಾಜಸ್ಥಾನ್ ರಾಜಸ್ಥಾನ್ ಆದ ನಂತರ ಹರಿಯಾಣ್ ಹರಿಯಾಣ್ ಹರಿಯಾಣದಲ್ಲಿ ಸ್ವಲ್ಪ ಭಾಗ ನೆಕ್ಸ್ಟು ಇಲ್ಲಿದಿಂದ ದೆಹಲಿ ಯಾವುದು ದೆಹಲಿ ಇಲ್ಲಿವರೆಗೆ ಚಾಚಿದ್ದಾವೆ ಈ ಅರಾವಳಿ ಶ್ರೇಣಿಗಳು ಹಾಗಾದ್ರೆ ಅರಾವಳಿ ಶ್ರೇಣಿಗಳು ನಮಗೆ ಗುಜರಾತ್ದಿಂದ ಎಲ್ಲಿವರೆಗೆ ಅಂದ್ರೆ ದೆಲ್ಲಿವರೆಗೆ ಗುಜರಾತ್ ರಾಜಸ್ಥಾನ್ ಹರಿಯಾಣ ದೆಲ್ಲಿವರೆಗೆ ಚಾಚಿದಾವೆ ಸ್ನೇಹಿತರೆ ಸೊ ಈಗ ಈ ಶ್ರೇಣಿಗಳೊಳಗೆ ನಮಗೆ ಏನು ಇಂಪಾರ್ಟೆಂಟ್ ಇದೆ ಅವುಗಳನ್ನು ನಾವು ಡಿಸ್ಕಷನ್ ಮಾಡಬೇಕಾಗಿದೆ ಈಗ ಈ ಶ್ರೇಣಿಗಳು ಏನಿದಾವಲ್ಲ ಇವು ಸೊ ಲೂನಿ ನದಿ ಯಾವ ನದಿ ಲೂನಿ ನದಿ ಹಾಗೂ ಸಬರಮತಿ ಸಬರ್ಮತಿ ಇವು ನದಿಗಳು ಎಲ್ಲಿದಿಂದ ಹುಟ್ಟಿ ಬರ್ತವೆ ಅಂತ ನಾವು ಡಿಸ್ಕಷನ್ ಮಾಡಿದಾವೆ ಹೌದಾ ನದಿಗಳು ಹೇಳುವಂಥ ಸಮಯದಲ್ಲಿ ಯಾವುದು ಲೂನಿ ಮತ್ತು ಸಬರ್ಮತಿ ನದಿಗಳನ್ನು ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೇವೆ ಸ್ನೇಹಿತರೆ ಈ ಶ್ರೇಣಿಯಲ್ಲಿ ಹರಿದು ಬರುತ್ತವೆ ಅಂತ ಈಗ ಈ ಶ್ರೇಣಿಯಲ್ಲಿ ನಾವು ನೋಡಿದಾಗ ಇಲ್ಲಿ ನಮಗೆ ಗುಜರಾತ್ ಈ ಶ್ರೇಣಿಯೊಳಗ ಈ ಗುಜರಾತದಿಂದ ದಿಂದ ಒಂದು ಸ್ವಲ್ಪ ಮೇಲೆ ಹೋದಾಗ ರಾಜಸ್ಥಾನ ಕಂಡುಬರುತ್ತೆ ರಾಜಸ್ಥಾನದಲ್ಲಿ ಈ ಶ್ರೇಣಿಯೊಳಗ ನಮಗೇನು ಕಂಡು ಬರುತ್ತೆ ಅಂದ್ರೆ ಸ್ನೇಹಿತರೆ ಮೌಂಟ್ ಅಬು ಯಾವ ಅಬು ಮೌಂಟ್ ಅಬು ಇದೆ ಇದೊಳಗೆ ಏನಿದೆ ಮೌಂಟ್ ಅಬು ಇಲ್ಲಿ ಬರೀತೀನಿ ನೋಡ್ರಿ ಮೌಂಟ್ ಅಬು ಇದನ್ನು ನೆನ್ಪಿಟ್ಕೋಬೇಕು ಈ ಶ್ರೇಣಿ ಒಳಗೆ ನಮಗೆ ಮೌಂಟ್ ಅಬು ಇದೆ ಯಾಬು ಮೌಂಟ್ ಅಬು ಇದು ರಾಜಸ್ಥಾನದಲ್ಲಿದೆ ಅರಾವಳಿಯಲ್ಲಿ ಅರಾವಳಿ ಶ್ರೇಣಿಯಲ್ಲಿ ಯಾವ ಶಿಖರ ಕಂಡು ಬರುತ್ತದೆ ಅಂದ್ರೆ ಮೌಂಟ್ ಅಬು ಶಿಖರ ಕಂಡು ಬರುತ್ತದೆ ಅಂತ ಹೇಳ್ಬೇಕು ನೀವು ಸೊ ಅದು ಆದ್ಮೇಲೆ ಸ್ನೇಹಿತರೆ ಇನ್ನೂ ಒಂದು ಶಿಖರ ಇದೆ ಇದೊಳಗ ಈ ಅರಾವಳಿ ಶ್ರೇಣಿ ಒಳಗೆ ನಮಗೆ ಯಾವ ಶಿಖರ ಇದೆ ಅಂದ್ರ ಅದನ್ನ ನಾವು ಸೊ ಗುರು ಶಿಖರ ಅಂತ ಕರಿತೇವೆ ಯಾವ ಶಿಖರ ಗುರು ಒಳಗೆ ನಮಗೆ ಗುರು ಶಿಖರ ಹೌದಾ ಗುರು ಶಿಖರ ಅಂತ ಇದೆ ಒಂದು ಮೌಂಟ್ ಅಬು ಇನ್ನ ಒಂದು ಗುರು ಶಿಖರ ಈ ಗುರು ಶಿಖರ ನಮಗೆ ಹದಿನೇಳು ನೂರ ಸೊ ಎಪ್ಪತ್ತೆರಡು ಮೀಟರ್ ತನ ಎತ್ತರ ಇದೆ ಸ್ನೇಹಿತರೆ ಹದಿನೇಳು ನೂರ ಎಪ್ಪತ್ತೆರಡು ಮೀಟರ್ವರೆಗೆ ಇದು ಎತ್ತರ ಇದೆ ಯಾವುದು ಗುರು ಶಿಖರ ಹಾಗಾದ್ರೆ ಅರಾವಳಿ ಶ್ರೇಣಿಯಲ್ಲಿ ಅತಿ ಎತ್ತರದ ಪರ್ವತ ಶಿಖರ ಯಾವುದು ಅಂತ ಕೇಳಿದಾಗ ನೀವು ಕಣ್ಣು ಮುಚ್ಚಿ ಯಾವ್ದು ಆನ್ಸರ್ ಮಾಡ್ಬೇಕಾಗತ್ತೆ ಅಂದ್ರೆ ಗುರು ಶಿಖರ ಅಂತ ಹೇಳಬೇಕಾಗತ್ತೆ ಯಾವ ಶಿಖರ ಗುರು ಶಿಖರ ಹೌದಾ ಅರಾವಳಿ ಶ್ರೇಣಿಯಲ್ಲಿನೇ ಅತ್ಯಂತ ಎತ್ತರವಾದಂತಹ ಶಿಖರ ಸ್ನೇಹಿತರೆ ಇದು ಯಾವುದಾಗಿದೆ ಅಂದರೆ ಗುರು ಶಿಖರ ಅಂತ ಹೇಳ್ತೇವೆ ನಾವು ಹದಿನೇಳು ನೂರ ಎಪ್ಪತ್ತೆರಡು ಮೀಟರ್ ಇದೆ ಇದನ್ನು ಕೂಡ ರಾಜಸ್ಥಾನದಲ್ಲಿದೆ ಓಕೆ ಸೊ ಈಗ ಈ ಎರಡು ಮೌಂಟ್ ಅಬು ಮತ್ತು ಗುರು ಶಿಖರದ ನಡುವೆ ನಮಗೆ ಒಂದು ಘಾಟ್ ಕಂಡುಬರುತ್ತೆ ಏನ್ ಕಂಡುಬರುತ್ತೆ ಘಾಟ್ ಹೌದಾ ಸೊ ಈ ಘಾಟ್ ಅಂದ್ರ ಅಂದ್ರೆ ಈ ಎರಡೂ ಗುಡ್ಡಗಳನ್ನು ಕೊರೆದು ಏನ್ ಮಾಡಿರ್ತಾರ ಒಂದು ಘಾಟ್ ಮಾಡಿರ್ತಾರೆ ಸ್ನೇಹಿತರೆ ಗೋರಂ ಘಾಟ್ ಅತ್ತಿದೆ ಯಾವ ಘಾಟ ಗೋರಂ ಇಲ್ಲಿ ಎರಡರ ನಡುವೆ ನಮಗೆ ಕಂಡು ಬರುವಂತ ನಾವು ಗೋರಂ ಘಾಟ್ ಅಂತ ಕರಿತೇವೆ ಸ್ನೇಹಿತರೆ ಯಾವ ಘಾಟ್ ಇದೆ ಗೋರಂ ಗೋರಂ ಘಾಟ್ ಹೌದಾ ಈ ಗೋರಂ ಘಾಟ್ ಗೋರಂ ಘಾಟ್ ಅನ್ನುವಂತದ್ದು ಇದು ಯಾವ ಯಾವ ಶಿಖರ ನಡುವೆ ಇದೆ ಅಂದ್ರಂದ್ರೆ ಗುರು ಶಿಖರ ಗುರು ಶಿಖರ ಮತ್ತು ಮೌಂಟ್ ಅಬು ಮೌಂಟ್ ಅಬು ನಿಮ್ಮ ಕ್ವಶನ್ಸ್ ಕೇಳ್ತಾರೆ ಸ್ನೇಹಿತರೆ ಗೋರಂ ಘಾಟ್ವು ಗೋರಂ ಘಾಟ್ ಗೋರಂ ಘಾಟ್ ಯಾವ ಎರಡು ಭಾಗಗಳ ನಡುವೆ ಇದೆ ಅಂದಾಗ ಗುರು ಶಿಖರ ಮತ್ತು ಮೌಂಟ್ ಅಬು ಈ ಗುರು ಶಿಖರ ಮತ್ತು ಈ ಮೌಂಟ್ ಅಬು ಏನಿದೆಯಲ್ಲ ಇವು ಎರಡರ ನಡುವೆ ನಮಗೆ ಗೋರಂ ಘಾಟ್ ಇದೆ ಯಾವ ಘಾಟ ಗೋರಂ ಘಾಟ್ ನೆಕ್ಸ್ಟು ಇದೇ ಇದೇ ಶ್ರೇಣಿಯಲ್ಲಿ ನಮಗೆ ಮತ್ತೆ ಏನು ಕಂಡುಬರುತ್ತೆ ಅಂದ್ರೆ ಸ್ನೇಹಿತರೆ ಇದರ ಒಳಗಡೆಗೆ ನಮಗೆ ಸೊ ಹಳದಿ ಘಾಟ್ ಇದೆ ಯಾವ ಘಾಟ ಹಳದಿ ಘಾಟ್ ಇವೆಲ್ಲನೂ ನಾನು ಎಲ್ಲಿ ಹೇಳ್ತಾ ಇದ್ದೀನಿ ಗುರು ಶಿಖರ ಮೌಂಟ್ ಅಬು ಗೋರಂ ಘಾಟ್ ಇವೆಲ್ಲ ರಾಜಸ್ಥಾನದಲ್ಲಿ ಇದಾವೆ ಸ್ನೇಹಿತರೆ ಅರಾವಳಿ ಶ್ರೇಣಿ ನೆಕ್ಸ್ಟ್ ನಮಗೆ ಇದರಲ್ಲಿ ಕಂಡು ಬರುವಂತಹ ಘಾಟ್ ಯಾವುದಾಗಿದೆ ಅಂದ್ರೆ ಹಳದಿ ಯಾವುದು ಹಳದಿ ಸೊ ಹಳದಿ ಘಾಟ್ ಅಂತ ಕರಿತೇವೆ ಸ್ನೇಹಿತರೆ ಯಾವ ಘಾಟ್ ಇದೆ ನಮಗೆ ಹಳದಿ ಘಾಟ್ ಹೌದಾ ಹಳದಿ ಈ ಹಳದಿ ಹಳದಿ ಘಾಟ್ ನಮಗೆ ಇದನ್ನು ಕೂಡ ರಾಜಸ್ಥಾನದಲ್ಲಿದೆ ಎಲ್ಲಿದೆ ರಾಜಸ್ಥಾನ್ ಈ ಭಾಗದಲ್ಲಿ ಹಾಗಾದ್ರೆ ಇರುವಂತ ಈ ಹಳದಿ ಘಾಟ್ ಏನಿದೆ ಅಲ್ಲ ಸ್ನೇಹಿತರೆ ಆ ಘಾಟ್ ನಡುವೆ ಎರಡರ ನಡುವೆ ಎದರ ನಡುವೆ ಇದೆ ಈ ಹಳದಿ ಘಾಟ್ ಅಂದರೆ ನಾವು ಇಲ್ಲಿ ಅಬ್ಸರ್ವೇಷನ್ ಮಾಡಿದಾಗ ಈ ಘಾಟ್ ಅನ್ನು ನಾವು ಸೊ ರಾಜ್ಮಂಡ್ಸ್ ರಾಜಮಾನ್ಸ್ ಹೌದಾ ರಾಜ್ಮಂಡ್ಸ್ ಮತ್ತು ಪಾಲಿ ನಡುವೆ ಪಾಲಿ ಯಾವುದಿದೆ ಪಾಲಿ ರಾಜಮಾನ್ಸ್ ಮತ್ತು ಪಾಲಿಯ ನಡುವೆ ಹಳದಿ ಘಾಟ್ ಇದೆ ಇದನ್ನು ಹಳದಿ ಘಾಟ್ನು ಕೂಡ ಎಲ್ಲಿದೆ ಅಂದ್ರೆ ಸ್ನೇಹಿತರೆ ನಮಗೆ ಸೊ ರಾಜಸ್ಥಾನದಲ್ಲಿ ಇದೆ ಅಂತ ಹೇಳ್ತೇವೆ ಹೌದಾ ಇದನ್ನು ಕೂಡ ನೀವು ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಈ ಶ್ರೇಣಿ ಏನಿದೆ ಅಲ್ಲ ಈ ಶ್ರೇಣಿಯಲ್ಲಿ ನಮಗೆ ರಾಯಸೇನಾ ಬೆಟ್ಟಗಳು ಕಂಡು ಬರ್ತವೆ ಯಾವ ಬೆಟ್ಟಗಳು ರಾಯಸೇನಾ ಇದೇ ಶ್ರೇಣಿ ಒಳಗೆ ನಮಗೆ ದೆಲ್ಲಿ ಹತ್ತಿರ ಯಾವ ಬೆಟ್ಟಗಳು ಇದಾವೆ ರಾಯಸೇನಾ ರಾಯಸೇನಾ ಅನ್ನುವಂಥ ಬೆಟ್ಟಗಳು ಕಂಡು ಬರ್ತವೆ ಸ್ನೇಹಿತರೆ ಯಾವ ಬೆಟ್ಟಗಳು ಇದಾವೆ ರಾಯಸೇನಾ ಈ ಭಾಗದಲ್ಲಿ ಡೆಲ್ಲಿ ಒಳಗ ಈ ಶ್ರೇಣಿಯೊಳಗೆ ನಮಗೆ ರಾಯಸೇನಾ ರಾಯಸೇನಾ ಬೆಟ್ಟಗಳು ಯಾವ ಬೆಟ್ಟಗಳು ರಾಯಸೇನಾ ಬೆಟ್ಟಗಳು ಹಾಗಾದ್ರೆ ಈ ರಾಯಸೇನ ಬೆಟ್ಟಗಳು ಏನಿದಾವಲ್ಲ ಇವು ಎಲ್ಲಿ ಕಂಡುಬಂದು ನಮಗೆ ಅರಾವಳಿ ಶ್ರೇಣಿಯಲ್ಲಿ ರಾಯಸೇನಾ ಬೆಟ್ಟಗಳು ಎಲ್ಲಿ ಕಂಡು ಬಂದು ಅರಾವಳಿ ಶ್ರೇಣಿಯಲ್ಲಿ ಕಂಡುಬಂದು ಈಗ ಇವು ಅರಾವಳಿ ಶ್ರೇಣಿ ಒಳಗ್ ಕಂಡು ಬಂದಿದ್ದಾವೆ ಅಂದ್ರ ಅಂದ್ರ ರಾಯಸೇನಾ ಬೆಟ್ಟಗಳು ಇವು ಎಲ್ಲಿದ್ದಾವೆ ದೆಹಲಿ ಒಳಗಿದ್ದಾವೆ ಸ್ನೇಹಿತರೆ ಎಲ್ಲಿದ್ದಾವೆ ಇವು ದೆಹಲಿ ಹಾಗಾದ್ರೆ ಈ ರಾಯಸೇನಾ ಬೆಟ್ಟಗಳು ಏನಿದಾವಲ್ಲ ಇದರ ಮೇಲೆ ಏನಿದೆ ಅಂದ್ರ ರಾಷ್ಟ್ರಪತಿ ಭವನ ಇದೆ ಯಾವ ಭವನ ರಾಷ್ಟ್ರಪತಿ ಭವನ ನಿಮ್ಮ ಕ್ವಶನ್ ಕೇಳ್ತಾರೆ ರಾಯಸೇನಾ ಬೆಟ್ಟದ ಮೇಲೆ ಏನು ಕಂಡು ಬರುತ್ತದೆ ರಾಷ್ಟ್ರಪತಿ ಭವನ ಕಂಡು ಬರುತ್ತದೆ ಅಂತ ಹೇಳ್ಬೇಕು ರಾಷ್ಟ್ರಪತಿ ಯಾವುದು ರಾಷ್ಟ್ರಪತಿ ಭವನ ನೀವು ಡೆಲ್ಲಿ ಹೋದ್ರ ಒಂದ್ ಕಡೆಗೆ ಹಿಂಗೆ ಅಪೋಸಿಟ್ ಡೈರೆಕ್ಟ್ ನೀವು ಹೋದ್ರ ಅಲ್ಲಿ ರಾಷ್ಟ್ರಪತಿ ಭವನ ಇದೆ ಒನ್ ಸೈಡ್ ಪ್ರೈಮ್ ಮಿನಿಸ್ಟರ್ ಆಫೀಸ್ ಇದೆ ಒನ್ ಸೈಡ್ ಏನಿದೆ ಅಂದ್ರೆ ಹೋಮ್ ಮಿನಿಸ್ಟರ್ ಆಫೀಸ್ ಇದೆ ಕೆಳಗಡೆಗೆ ಹೋದ್ರೆ ಇಂಡಿಯಾ ಗೇಟ್ ಕಂಡು ಬರುತ್ತೆ ಸ್ನೇಹಿತರೆ ಹಾಗಾಗಿ ಈ ರಾಯಸೇನಾ ಬೆಟ್ಟ ಏನಿದೆ ಅಲ್ಲ ಈ ರಾಯಸೇನಾ ಬೆಟ್ಟದ ಮೇಲೆ ನಮಗೆ ರಾಷ್ಟ್ರಪತಿ ಭವನ ಇದೆ ಅಂತ ನಾವು ಹೇಳಬೇಕಾಗತ್ತೆ ಹಾಗಾಗಿ ಈ ಅರಾವಳಿ ಶ್ರೇಣಿ ಬಗ್ಗೆ ನಾನು ಏನು ಹೇಳಿದೆ ಅಲ್ಲ ಇವೆಲ್ಲ ಅಂಶಗಳನ್ನು ನೀವು ಇಲ್ಲಿ ನೆನ್ಪಿಟ್ಕೋಬೇಕಾಗತ್ತೆ ದೀಸ್ ಆಲ್ ಪಾಯಿಂಟ್ಸ್ ಕವರ್ಡ್ ವೇರ್ ಇನ್ ಅರಾವಳಿ ಶ್ರೇಣಿ ಹೌದಾ ಹಾಗಾಗಿ ಈ ಅರಾವಳಿ ಶ್ರೇಣಿ ನಮಗೆ ಇಂಪಾರ್ಟೆಂಟ್ ಆಗತ್ತೆ ಇಂಪಾರ್ಟೆಂಟ್ ಆಗೋದರಿಂದ ಈ ಶ್ರೇಣಿಯನ್ನು ನೀವು ಇಲ್ಲಿ ಇಷ್ಟು ನಾನು ಏನು ಹೇಳಿದೆಲ್ಲ ಈ ಎಲ್ಲ ವಿಷಯಗಳನ್ನು ಇಲ್ಲಿ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಗುರು ಗುರುಶಿಖರ ಆಮೇಲೆ ನೆಕ್ಸ್ಟು ಮೌಂಟ್ ಅಬು ರಾಯಸೇನಾ ಬೆಟ್ಟ ಎರಡು ಘಾಟ್ಗಳು ಕಂಡುಬಂದು ಯಾವುದು ಹಳದಿ ಘಾಟ್ ಆಮೇಲೆ ಗೋರಂ ಘಾಟ್ ಇವೆಲ್ಲ ಕ್ವಶನ್ಸ್ ಕೇಳಿದ್ದಾರೆ ಈ ಘಾಟ್ ಮೇಲೆ ಕೆ ಎಸ್ ಪ್ರಿಲಿಮ್ಸ್ ಕ್ವಶನ್ಸ್ ಆಗಿದ್ದಾವೆ ಹೌದಾ ಸೊ ಅದಕ್ಕೆ ಇವುಗಳನ್ನು ನೀವು ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ನಾವು ಇಲ್ಲಿದಿಂದ ಮುಂದೆ ಹೋಗಬೇಕಾಗತ್ತೆ ಪಶ್ಚಿಮ ಘಟ್ಟದಲ್ಲಿ ಇರುವಂಥ ಕೆಲವೊಂದು ಘಾಟ್ಗಳನ್ನು ನಾವು ನೋಡಬೇಕಾಗತ್ತೆ ಎಲ್ಲಿ ಪಶ್ಚಿಮ ಘಟ್ಟಗಳು ಓಕೆ ಸೊ ಪಶ್ಚಿಮ ಘಟ್ಟ ಕಡೆಗೆ ನಾವು ಬಂದಾಗ ಸ್ನೇಹಿತರೆ ಇವು ಕೆಲವೊಂದು ಘಾಟ್ಗಳು ಕಂಡು ಬರ್ತವೆ ನಮಗೆ ಪಶ್ಚಿಮ ಘಟ್ಟದಲ್ಲಿ ನೋಡೋಣ ಹೌದಾ ಈಗ ಪಶ್ಚಿಮ ಘಟ್ಟದಲ್ಲಿ ಇರುವಂತ ಘಾಟ್ಗಳು ಘಾಟ್ ಅಂದ್ರೆ ನಿಮಗೆ ಗೊತ್ತಿದೆ ಗುಡ್ಡವನ್ನು ಕೊರೆದು ಏನ್ ಮಾಡೋದಂದ್ರ ರಸ್ತೆ ಮಾರ್ಗವನ್ನು ಮಾಡುದು ನೀವು ಒಲವೇ ಮಂದಾರ ಮೂವಿ ನೋಡಿರ್ಬೋದು ಒಲವೇ ಮಂದಾರ ಮಾಂಜಿ ಸ್ಟೋರಿ ಕೇಳಿರ್ಬೋದು ಘಾಟ್ ಅಂದ್ರೆ ಏನಾಗಿರ್ತಾವೆ ಗೊತ್ತೇ ಸ್ನೇಹಿತರೆ ಇದು ಹಿಂಗ್ ಗುಡ್ಡಗಾಡು ಪ್ರದೇಶ ಇರತ್ತೆ ಈ ರೀತಿ ಹೌದಾ ಈಗ ಈ ಕಡೆಗೇನು ಊರಿರತ್ತೆ ಸೊ ಈ ಊರಿನ ಹತ್ತಿರ ನೀರು ಇರುವುದಿಲ್ಲ ಅವ್ರು ಏನಂದ್ರೆ ಅಂದರೆ ಸಪೋಸ್ ನೀರು ಅಥವಾ ರಸ್ತೆ ಮಾರ್ಗ ಇರುವುದಿಲ್ಲ ಅವರು ಈ ಗುಡ್ಡ ಸುತ್ತ ಹಾಕಿ ಬರಬೇಕಾಗತ್ತೆ ಏನು ಮಾಡಬೇಕಾಗತ್ತೆ ಈ ಗುಡ್ಡವನ್ನು ಸುತ್ತು ಹಾಕಿ ಈ ರೀತಿ ಬರಬೇಕಾಗತ್ತೆ ಅಥವಾ ಈ ರೀತಿ ಸುತ್ತ ಹಾಕಿ ಈ ಕಡೆಗೆ ಇರುವಂಥ ಊರಿಗೆ ಬರಬೇಕಾಗತ್ತೆ ಬಟ್ ಇದು ಭಾಳಷ್ಟು ದೂರ ಆಗತ್ತೆ ಅವಾಗ ಏನು ಅಂದ್ರೆ ಈ ಗುಡ್ಡವನ್ನು ಕೊರೆದು ಏನು ಮಾಡ್ತಾರೆ ಅಂದ್ರೆ ರಸ್ತೆ ಮಾರ್ಗ ಮಾಡ್ತಾರೆ ಈ ರೀತಿ ಈ ರಸ್ತೆ ಮಾರ್ಗ ಏನು ಮಾಡ್ತಾರಲ್ಲ ಇದಕ್ಕೆ ನಾವು ಏನಂತ ಕರಿತೇವೆ ಅಂದರೆ ಘಾಟ್ ಅಂತ ಕರಿತೇವೆ ಏನಂತ ಕರಿತೇವೆ ಘಾಟ್ ಹೌದಾ ನೀವು ಕೇಳಿರ್ಬೋದು ಈ ಬಿಹಾರದಲ್ಲಿ ಏನಂದ್ರೆ ಅಂದರೆ ದಸರಥ್ ಮಾಂಜಿ ಅವರು ಅವ್ರ ಊರಿರತ್ತೆ ಈ ಈ ಸೈಡ್ ಈ ರೀತಿ ಅವರು ದಸರಥ್ ಮಾಂಜಿ ಅವರು ಒಲವೇ ಮಂದಾರ ಮೂವಿ ನೋಡಿ ಸ್ನೇಹಿತರೆ ನೀವು ಅಲ್ಲಿ ಗೊತ್ತಾಗತ್ತೆ ಕೆಲವೊಂದು ಸರ್ತಿ ಪಿಕ್ಚರ್ ನೋಡೋದ್ರಿಂದ ಒಂದೊಂದು ಮಾರ್ಕ್ಸ್ ಸಿಗ್ತಾವೆ ಗೊತ್ತಾ ಸೊ ಆದರೆ ಬರೀ ಅದ್ರ ಮೇಲೇ ಡಿಪೆಂಡ್ ಆಗಬಾರ್ದು ಸ್ವಲ್ಪ ಏನು ವಿಶೇಷತೆ ಇದೆ ಅದನ್ನು ನಾವು ನೋಡ್ಕೋಬೇಕಾಗತ್ತೆ ಈ ದಸರಥ್ ಅವರು ತನ್ನ ವೈಫಿಗೆ ಮದುವೆ ಆಗಿರ್ತಾರೆ ಸ್ನೇಹಿತರೆ ಅಂದರೆ ತನ್ನ ವೈಫ್ ಭಾಳಷ್ಟು ಮದುವೆಯಾಗಿ ಅವ್ರಿಗೆ ಭಾಳಷ್ಟು ಪ್ರೀತಿ ಮಾಡ್ತಿರ್ತಾರೆ ಅವಾಗ ಅವರು ಒಂದಿನ ಈ ಕಡೆ ಈ ಗುಡ್ಡ ದಾಟಿ ಈ ಕಡೆಗೆ ನೀರು ತಗೊಳಿಕೆ ಬರ್ತಾರೆ ಯಾಕಂದರೆ ಈ ಭಾಗದಲ್ಲಿ ಬರಗಾಲ ಇರುತ್ತೆ ಒಂದಿನ ಕಾಲು ಜಾರಿ ಬರುವಾಗ ಕಾಲು ಜಾರಿ ಗುಡ್ಡದ ಮೇಲಿಂದ ಕೆಳಗೆ ಬೀಳ್ತಾರೆ ಸಾಯ್ತಾರೆ ಸತ್ತಾಗ ಅವರು ದಶ್ರಥ್ ಮಾಂಜಿಯವರು ಅವ್ರ ವೈಫಿಗೆ ಬಹಳಷ್ಟು ಪ್ರೀತಿ ಮಾಡ್ತಿರ್ತಾರೆ ಅವಾಗ ಯಾವಾಗ ಈ ಗುಡ್ಡದ ಮೇಲಿನ ಅವ್ರ ವೈಫ್ ಕೆಳಗಡೆಗೆ ಬಿದ್ದು ಪ್ರಾಣವನ್ನು ಕಳೆದುಕೊಂಡರೋ ಸ್ನೇಹಿತರೆ ಅವಾಗ ಅವರು ಇಂಥ ಗುಡ್ಡವನ್ನು ಕೊರೆದು ಒಂದು ರಸ್ತೆ ಮಾರ್ಗವನ್ನು ಮಾಡ್ತಾರೆ ಬಿಹಾರದಲ್ಲಿ ಇದು ಸತ್ಯ ಘಟನೆ ಹೌದಾ ಆ ಬಿಹಾರದಲ್ಲಿ ಮಾಡಿರುವಂಥ ಆ ರಸ್ತೆ ಮಾರ್ಗಕ್ಕೆ ದಸರಥ್ ಮಾಂಜಿ ರಸ್ತೆ ಮಾರ್ಗಕ್ಕೆ ಹೆಸರಿಟ್ಟಿದ್ದಾರೆ ಇವತ್ತಿನವರೆಗೇನು ಕೂಡ ಓಕೆ ಆ ರೀತಿ ಈ ಕೊರೆದು ಏನು ಮಾಡ್ತಾರೆ ಅಂದ್ರೆ ದಾರಿ ಮಾಡ್ತಾರೆ ಅದಕ್ಕೆ ನಾವು ಘಾಟ್ ಅದು ಕರಿತೇವೆ ಹೌದಾ ಏನಾದ್ರು ಕರಿತೇವೆ ಘಾಟ್ ಕರೆದೇವೆ ಕರಿತೇವೆ ಅದಕ್ಕೆ ಈ ಘಾಟ್ಗಳನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ ಈಗ ಪಶ್ಚಿಮ ಘಟ್ಟದಲ್ಲಿ ಇರುವಂಥ ಕೆಲವೊಂದು ಘಾಟ್ಗಳನ್ನು ನಾವು ನೋಡಬೇಕಾಗತ್ತೆ ಇದು ಪಶ್ಚಿಮ ಘಟ್ಟ ಇದೆ ಸ್ನೇಹಿತರೆ ಹಾಗಾದರೆ ಈ ಪಶ್ಚಿಮ ಘಟ್ಟದಲ್ಲಿ ನಮಗೆ ಈ ಮಹಾರಾಷ್ಟ್ರದಲ್ಲಿ ಇರುವಂಥ ಘಾಟ್ಗಳನ್ನು ನೋಡೋಣ ನಾವು ಮಹಾರಾಷ್ಟ್ರ ಮಹಾರಾಷ್ಟ್ರ ಈ ಮಹಾರಾಷ್ಟ್ರ ಕಡೆಗೆ ಬಂದ್ರ ಸ್ನೇಹಿತರೆ ಎರಡು ಘಾಟ್ಗಳು ಕಂಡು ಬರ್ತವೆ ಇಲ್ಲಿ ನಮಗೆ ಮಹಾರಾಷ್ಟ್ರ ರಾಜ್ಯಕ್ಕೆ ಕೆರ್ತೇವೆ ಇಲ್ಲಿ ನಮಗೆ ತಾಲ್ ಘಾಟ್ ಯಾವ್ದಿದೆ ಸೊ ಮಹಾರಾಷ್ಟ್ರದ ಕಡೆಗೆ ನಾವು ನೋಡಿದಾಗ ಸ್ನೇಹಿತರೆ ಇಲ್ಲಿ ತಾಲ್ ಘಾಟ್ ತಾಲ್ ಘಾಟ್ ಹೌದಾ ಈಗ ಮಹಾರಾಷ್ಟ್ರ ಕಡೆಗೆ ನಾವು ಬಂದಾಗ ಸ್ನೇಹಿತರೆ ಯಾವ ಘಾಟ್ ಕಂಡು ನಮಗೆ ತಾಲ್ ಘಾಟ್ ಅಂತ ಕರಿತೇವೆ ಮಹಾರಾಷ್ಟ್ರ ಕಡೆಗೆ ನಮಗೆ ಯಾವ ಘಾಟ್ ಇದೆ ತಾಲ್ಘಾಟ್ ಘಾಟ್ ಸೊ ಈ ತಾಲ್ಗಾಟ್ ನಮಗೆ ಮುಂಬೈ ಮತ್ತು ನಾಸಿಕದ ನಡುವೆ ಕಂಡುಬರುತ್ತೆ ಸ್ನೇಹಿತರೆ ಎಲ್ಲಿ ಕಂಡು ಬರುತ್ತೆ ಇದು ತಾಲ್ಗಾಟ್ ಮಹಾರಾಷ್ಟ್ರದಲ್ಲಿ ನಮಗೆ ಮುಂಬೈ ಯಾವುದಿದೆ ಮುಂಬೈ ಮುಂಬೈ ಆಗಿರ್ಬೋದು ಮತ್ತು ಮಹಾ ಈ ಮುಂಬೈ ಮಹಾರಾಷ್ಟ್ರದ ಮುಂಬೈ ಮತ್ತು ನಾಸಿಕ್ ಯಾವುದಿದೆ ನಾಸಿಕ್ ಮುಂಬೈ ಮತ್ತು ನಾಸಿಕ್ ನಡುವೆ ಯಾವ ಘಾಟ್ ತಾಳ್ಘಾಟ್ ಈ ತಾಳ್ ಘಾಟ್ ಆದ್ಮೇಲೆ ನಮಗೆ ಇಲ್ಲಿ ಇನ್ನೊಂದು ಘಾಟ್ ಕಂಡು ಬರುತ್ತೆ ಬೋರ್ ಘಾಟ್ ಹತ್ ಕೆಸಿ ಕರಿತೇವೆ ಸ್ನೇಹಿತರೆ ಯಾವ ಘಾಟ್ ಬೋರ್ಘಾಟ್ ಇದರಲ್ಲಿ ನಮಗೆ ಕಂಡು ಬೋರ್ ಬೋರ್ಘಾಟ್ ಇದೆ ಈ ಭಾಗದಲ್ಲಿ ಬೋರ್ ಘಾಟ್ ಹಾಗಾದ್ರೆ ಈ ಬೋರ್ಘಾಟ್ ಕೂಡ ನಾವು ನೋಡಿದಾಗ ಸ್ನೇಹಿತರೆ ಇಲ್ಲಿರುವಂತಹ ಈ ಬೋರ್ ಘಾಟ್ ಏನಿದೆ ಅಲ್ಲ ಇದು ನಮಗೆ ಬೋರ್ಘಾಟ್ ಇದು ಎದರ್ ಎದರ್ ನಡವಾರ ಕಂಡು ಬರುತ್ತೆ ನೋಡಿ ಯಾವುದು ಬೋರ್ ಘಾಟ್ ಈಗ ಇಲ್ಲಿರುವಂತಹ ಈ ಬೋರ್ಘಾಟ್ ನಾವು ನೋಡಿದಾಗ ಬೋರ್ಘಾಟ್ ಯಾ ಘಾಟ್ ಬೋರ್ಘಾಟ್ ಈ ಬೋರ್ಘಾಟ್ ನಾವು ನೋಡಿದಾಗ ಸ್ನೇಹಿತರೆ ಇದು ನಮಗೆ ಮುಂಬೈ ಮತ್ತು ಪುಣೆಯ ನಡುವೆ ಕಂಡುಬರುತ್ತೆ ಮುಂಬೈ ಯಾವುದು ಮುಂಬೈ ಮತ್ತು ಪುಣೆ ಯಾವುದು ಪುಣೆ ಮುಂಬೈ ಮತ್ತು ಪುಣೆ ನಡುವೆ ನಮಗೆ ಯಾವ ಘಾಟ್ ಇದೆ ಅಂದ್ರೆ ನಾವು ಈ ಬೋರ್ಘಾಟ್ ಅಂತ ಕರಿತೇವೆ ಈ ಘಾಟನ್ನು ಕೂಡ ನೀವು ನೆನ್ಪಿಟ್ಕೊಳ್ಳಿ ನೆಕ್ಸ್ಟು ಸ್ನೇಹಿತರೆ ಈ ಭಾಗದಲ್ಲಿ ನಮಗೆ ಈ ಕೇರಳದ ಕಡೆಗೆ ಬಂದಾಗ ಯಾವ ಕಡೆಗೆ ಕೇರಳ ಕೇರಳದ ಕಡೆಗೆ ಬಂದಾಗ ಇಲ್ಲಿ ಪ್ರಮುಖ ಘಾಟ್ ಇದೆ ನಮಗೆ ಒಂದು ಕೇರಳದ ಕಡೆಗೆ ಬಂದಾಗ ಇಲ್ಲಿ ಮಹಾರಾಷ್ಟ್ರ ಕಡೆಗೆ ತಾಲ್ ಘಾಟ್ ಇತ್ತು ಆಮೇಲೆ ನೆಕ್ಸ್ಟು ಬೋರ್ಘಾಟ್ ಇತ್ತು ಈ ಕೇರಳದ ಕಡೆಗೆ ಪಾಲ್ ಘಾಟ್ ಕಂಡು ಬರುತ್ತೆ ಯಾವುದು ಪಾಲ್ ಘಾಟ್ ಪಾಲ್ ಘಾಟ್ ಹೌದಾ ಪಾಲ್ ಘಾಟ್ ಇದೆ ಪಾಲ್ಘಾಟ್ ಕೇರಳದ ಕಡೆಗೆ ಈ ಪಾಲ್ಘಾಟ್ ಈ ಕೇರಳದ ತ್ರಿವೇಂಡ್ರಮದಿಂದ ಕೇರಳದ ತ್ರಿವೇಂದ್ರಂ ಹೌದಾ ಕೇರಳದ ತ್ರಿವೇಂಡ್ರಂದಿಂದ ಎಲ್ಲಿವರೆಗೆ ಹೋಗತ್ತೆ ಅಂದ್ರೆ ಸ್ನೇಹಿತರೆ ಈ ಘಾಟ್ ನಮಗೆ ಈ ಕಡೆಗೆ ಚೆನ್ನೈ ತಮಿಳುನಾಡಿನ ಚೆನ್ನೈ ಎಲ್ಲಿವರೆಗೆ ಇದೆ ಚೆನ್ನೈ ಹೌದಾ ತಮಿಳುನಾಡಿನ ಚೆನ್ನೈವರೆಗೆ ಈ ಘಾಟ್ ನಮಗೆ ಕಂಡು ಬರುತ್ತೆ ತಮಿಳ್ನಾಡಿನ ಚೆನ್ನೈ ಯಾವ ಘಾಟ್ ಇದೆ ಇದು ಸೊ ಪಾಲ್ ಘಾಟ್ ಸೊ ಇಷ್ಟು ಘಾಟ್ಗಳನ್ನು ನಾವು ಏನು ಮಾಡಬೇಕಾಗಿದೆ ಅಂದರೆ ಇಲ್ಲಿ ನೆನ್ಪಿಟ್ಕೋಬೇಕಾಗಿದೆ ನೆನ್ಪಿಟ್ಕೊಳ್ಳಿ ಇವು ಭಾಳಷ್ಟು ಇಂಪಾರ್ಟೆಂಟ್ ಹಾಗಾದರೆ ಕೆಲವೊಂದು ಘಾಟ್ಗಳು ಕರ್ನಾಟಕದಲ್ಲಿನೂ ಕಂಡು ಬರ್ತಾವೆ ಸಿರಾಡಿ ಘಾಟ್ ಅನ್ಬೋದು ಆಮೇಲೆ ಚಾರ್ಮಾಡಿ ಘಾಟ್ ಅನ್ಬೋದು ಆಮೇಲೆ ನಮಗೆ ಹುಲಿಕಲ್ ಘಾಟ್ ಆಗಿರ್ಬೋದು ಸೊ ಈ ಘಾಟ್ಗಳು ನಾವು ಕರ್ನಾಟಕ ಜೋಗ್ರಫಿದಲ್ಲಿ ಡಿಸ್ಕಷನ್ ಮಾಡೋಣ ಓಕೆ ಸೊ ಇಷ್ಟು ಪ್ರಮುಖ ಈ ಘಾಟ್ಗಳನ್ನು ನೀವು ನೆನ್ಪಿಟ್ಕೊಳ್ಳಿ ಇವು ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಪದೇ ಪದೇ ಇದರ ಮೇಲೆ ಏನು ಮಾಡ್ತಾರೆ ಅಂದರೆ ಸ್ನೇಹಿತರೆ ಗಳನ್ನು ಕೇಳ್ತಾರೆ ಹಾಗಾಗಿ ಈ ಘಾಟ್ಗಳು ನಮಗೆ ಇಂಪಾರ್ಟೆಂಟ್ ಆಗ್ತವೆ ಇಲ್ಲಿಂದ ನಾವು ಒಂದು ಸ್ವಲ್ಪ ಎಲ್ಲಿ ಅಂದ್ರೆ ಮಧ್ಯ ಪ್ರದೇಶದ ಕಡೆಗೆ ಹೋಗೋಣ ಮಧ್ಯ ಪ್ರದೇಶದಲ್ಲಿ ಏನು ಇಂಪಾರ್ಟೆಂಟ್ ಇದೆ ಅದನ್ನು ಒಂದು ಸ್ವಲ್ಪ ನೋಡ್ಕೊಂಡ ಮುಂದೆ ಹೋಗೋಣ ಇಷ್ಟು ನೆನ್ಪಿಟ್ಕೊಳ್ಳಿ ಈಗ ಇಲ್ಲಿಂದ ನಾವು ಮಧ್ಯ ಪ್ರದೇಶದ ಕಡೆ ಮೂವ್ ಆಗ್ಬೇಕಂದ್ರೆ ಸ್ನೇಹಿತರೆ ಮಧ್ಯ ಪ್ರದೇಶದಲ್ಲಿ ಏನು ವಿಶೇಷತೆ ಇದೆ ಅದನ್ನು ಕೂಡ ನಾವು ನೋಡ್ಕೋಬೇಕಾಗತ್ತೆ ಬನ್ನಿ ಮಧ್ಯ ಪ್ರದೇಶ್ ಯಾವುದು ಸೊ ಮಧ್ಯಪ್ರದೇಶ್ ಎಂ ಪಿ ಅದು ಕರಿತೇವೆ ಮಧ್ಯಪ್ರದೇಶ ಹಾಗಾದರೆ ಮಧ್ಯ ಪ್ರದೇಶದಲ್ಲಿ ಇಲ್ಲಿನೂ ಕೂಡ ಭಾಳಷ್ಟು ವಿಶೇಷತೆ ಇದೆ ಮಧ್ಯಪ್ರದೇಶ್ ಈಗ ಮಧ್ಯಪ್ರದೇಶ ನಾವು ಈ ಭಾಗದಲ್ಲಿ ನಾವು ಮಧ್ಯಪ್ರದೇಶ ಕಂಡುಬರುತ್ತೆ ಸ್ನೇಹಿತರೆ ಈಗ ಮಧ್ಯ ಪ್ರದೇಶದಲ್ಲಿ ಭಾಳಷ್ಟು ಶ್ರೇಣಿಗಳು ನಮಗೆ ಕಂಡು ಬರ್ತಾವೆ ಈ ಭಾಗದಲ್ಲಿ ನಾವು ನೋಡಿದಾಗ ಸ್ನೇಹಿತರೆ ಮಧ್ಯಪ್ರದೇಶದಲ್ಲಿ ನಮಗೆ ವಿಂಧ್ಯಾ ಯಾವುದು ವಿಂಧ್ಯಾ ಶ್ರೇಣಿ ಇದೆ ಯಾವ ಶ್ರೇಣಿ ಶ್ರೇಣಿ ಹೌದಾ ಈ ವಿಂಧ್ಯಾ ಶ್ರೇಣಿ ಎಲ್ಲಿದೆ ನಮಗೆ ಮಧ್ಯ ಇದೆ ಈ ಶ್ರೇಣಿ ಆದ ನಂತರ ಕೆಳಗಡೆಗೆ ನಾವು ಬಂದೆವು ಅಂದ್ರ ಈ ಭಾಗದಲ್ಲಿ ನಮಗೆ ಸಾತ್ಪುರ ಶ್ರೇಣಿ ಯಾವ ಶ್ರೇಣಿ ಇದೆ ಸಾತ್ಪುರ ಹೌದಾ ಸಾತ್ಪುರ ಶ್ರೇಣಿ ಅಂತ ಕರಿತೇವೆ ಸ್ನೇಹಿತರೆ ಸಾತ್ಪುರ ಶ್ರೇಣಿ ಯಾವ ಶ್ರೇಣಿ ಇದೆ ಇಲ್ಲಿ ಸಾತ್ಪುರ ಶ್ರೇಣಿ ಒಂದು ಶ್ರೇಣಿ ಇನ್ನ ಒಂದು ಸಾತ್ಪುರ ಶ್ರೇಣಿ ಈ ಶ್ರೇಣಿಗಳ ನಡುವೆ ನಮಗೆ ಒಂದು ನದಿ ಬರುತ್ತೆ ಅಂತ ಹೇಳಿದೆ ನಾನು ಯಾವ ನದಿ ಹರಿದು ಬರುತ್ತದೆ ಇವೆರಡರ ನಡುವೆ ಅಂದಾಗ ನಾವು ಒಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡಬೇಕಾಗತ್ತೆ ಸ್ನೇಹಿತರೆ ಯಾವ ನದಿ ಇದೆ ನೋಡಿ ಇವೆ ಎರಡರ ನಡುವೆ ನಮಗೆ ಎರಡೂ ಶ್ರೇಣಿಗಳ ನಡುವೆ ಈ ರೀತಿ ಒಂದು ನದಿ ಬರುತ್ತೆ ಯಾವ ನದಿ ಇದೆ ಅಂದ್ರೆ ಅದು ನಾವು ನರ್ಮದಾ ನದಿ ಅಂತ ಕರಿತೇವೆ ಸ್ನೇಹಿತರೆ ಯಾವುದು ನರ್ಮದಾ ಈ ರೀತಿ ನರ್ಮದಾ ನದಿ ಬಂದ್ಬಿಡತ್ತೆ ಹೌದಾ ಎದಕ್ಕೆ ಬಂದಿರುತ್ತೆ ಇದು ಅರೇಬಿ ಸಮುದ್ರ ಬರುತ್ತೆ ಈ ಕಡೆಗೆ ಯಾವ ನದಿ ಬತ್ತಿಲಿ ನರ್ಮದಾ ನಿಮ್ಮ ಕ್ವಶನ್ಸ್ ಕೇಳ್ತಾರೆ ನರ್ಮದಾ ನದಿಯು ನರ್ಮದಾ ನದಿಯು ಯಾವ ಎರಡು ಶ್ರೇಣಿಗಳ ನಡುವೆ ಬತ್ತು ಹೌದಾ ಹರಿದು ಬತ್ತು ಅಂತ ಕೇಳ್ತಾರೆ ನರ್ಮದಾ ನದಿ ಯಾವ ಎರಡು ಶ್ರೇಣಿಗಳ ನಡುವೆ ಕೇಳಿದಾಗ ಸ್ನೇಹಿತರೆ ನೀವು ಏನಂತ ಹೇಳಬೇಕಾಗತ್ತೆ ಅಂದರೆ ವಿಧ್ಯಾ ಮತ್ತು ಸಾತ್ಪುರ ಶ್ರೇಣಿಗಳ ನಡುವೆ ನರ್ಮದಾ ನದಿ ಬರುತ್ತದೆ ಈ ನರ್ಮದಾ ನದಿ ಹಿಂಗೆ ಬರುತ್ತಲ್ಲ ಅವಾಗ ಏನಾಗತ್ತೆ ಅಂದ್ರೆ ಈ ಎರಡೂ ಶ್ರೇಣಿಗಳನ್ನು ಸೀಳಿ ಬರುತ್ತೆ ಅದು ಹಾಗಾಗಿ ಈ ನದಿಗೆ ನಾವು ಏನಂತ ಕರಿತೇವೆ ಅಂದರೆ ಸೀಳು ಕಣಿವೆಯಲ್ಲಿ ಹರಿಯುವ ನದಿ ಅಂತ ಕರಿತೇವೆ ಸೀಳು ಶೀಳು ಕಣಿವೆ ಯಾವ ಕಣಿವೆ ಸೀಳು ಕಣಿವೆ ಈ ಸೀಳು ಕಣಿವೆಗೆ ನಾವು ಇಂಗ್ಲೀಷ್ನೇ ರಿಪ್ಟ್ ವ್ಯಾಲಿ ಅಂತ ಕರಿತೇವೆ ಸ್ನೇಹಿತರೆ ಏನಂತ ಕರಿತೇವೆ ರಿಪ್ಟ್ ವ್ಯಾಲಿ ರಿಪ್ಟ್ ರಿಪ್ಟ್ ವ್ಯಾಲಿ ಅಂತ ಕರೆದು ಬಿಡ್ತೇವೆ ಯಾವ ವ್ಯಾಲಿ ಇದೆ ಇದು ರಿಪ್ಟ್ ವ್ಯಾಲಿ ವಿ ಎ ಎಲ್ ಎಲ್ ಇ ವೈ ರಿಪ್ಟ್ ವ್ಯಾಲಿ ಅಂತ ಕರೆದು ಬಿಡ್ತೇವೆ ಸೊ ಸೀಳು ಕಣಿವೆ ಮುಖಾಂತರ ಹರಿಯುವಂತ ಏಕೈಕ ನದಿ ಯಾವ್ದಿದೆ ಅಂದ್ರೆ ನಮಗೆ ನರ್ಮದಾ ನದಿ ಇದೆ ಎಲ್ಲಿದೆ ಇದು ಮಧ್ಯಪ್ರದೇಶದಲ್ಲಿದೆ ಈ ನದಿ ಈ ಕಡೆಗೆ ನಮಗೆ ಹದಿಮೂರ್ನೂರ ಹನ್ನೆರಡು ಕಿಲೋಮೀಟರ್ ಉದ್ದ ಹರಿದು ಹೋಗತ್ತೆ ಸ್ನೇಹಿತರೆ ಎರಡು ಶ್ರೇಣಿಗಳ ನಡುವೆ ಅತ್ಯಂತ ಪ್ರಮುಖವಾಗಿ ಹರಿಯುವಂತ ನದಿ ಇದು ಸಪೋಸ್ ಈ ನದಿ ಈ ಕಡೆಗೆ ಬರಬಹುದಾಗಿತ್ತು ಬಟ್ ಈ ಕಡೆಗೆ ಎತ್ತರ ಪ್ರದೇಶ ಇರುವುದರಿಂದ ಈ ನದಿ ಈ ಕಡೆಗೆ ಹೋಯಿತು ಮೊನ್ನೆ ಎಫ್ ಡಿ ಎಕ್ಸಾಮ್ ದಲ್ಲಿ ಕೇಳಿದ್ರು ನೋಡ್ರಿ ಈ ನದಿಯ ಮೇಲೆ ಕ್ವಶನ್ಸ್ ಒಂದು ಸ್ವಲ್ಪ ಎಪ್ ಡಿ ಎ ಕ್ವಶನ್ ಪೇಪರ್ ನೀವು ಸಾಲ್ವ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಸ್ನೇಹಿತರೆ ಯಾವ ರೀತಿ ಇದರ ಮೇಲೆ ಕ್ವಶನ್ಸ್ ಅವರು ರೈಸ್ ಮಾಡಿದ್ರು ಅಂತ ಓಕೆ ಸೊ ನೆಕ್ಸ್ಟ್ ಇಲ್ಲಿದಿಂದ ನಾವು ಈ ಮಧ್ಯ ಪ್ರದೇಶದಲ್ಲಿ ಈ ಇದರ ಮೇಲೆ ಹೋದಾಗ ನಮಗೆ ಮಾಳ್ವಾ ಪ್ರಸ್ಥಭೂಮಿ ಕಂಡುಬರುತ್ತೆ ಈ ಭಾಗದಲ್ಲಿ ಯಾವುದು ಮಾಳ್ವಾ ಅನ್ನುವಂಥ ಪ್ರಸ್ಥಭೂಮಿ ಇದೆ ಸ್ನೇಹಿತರೆ ಮಾಳ್ವಾ ಹೌದಾ ಮಾಳ್ವಾ ಅನ್ನುವಂಥ ಪ್ರಸ್ಥ ಭೂಮಿ ಈ ಮಧ್ಯ ಪ್ರದೇಶದಲ್ಲಿ ನಮಗೆ ಕಂಡುಬರುತ್ತೆ ಹೌದಾ ಮಾಳ್ವಾ ಪ್ರಸ್ಥ ಭೂಮಿ ಈ ಮಾಳ್ವಾ ಪ್ರಸ್ಥ ಭೂಮಿ ಏನಿದೆ ಅಲ್ಲ ಇಲ್ಲಿ ಏನು ವಿಶೇಷತೆ ಇದೆ ಅಂದ್ರೆ ಈ ಮಾಳ್ವಾ ಪ್ರಸ್ಥ ಭೂಮಿ ಹತ್ತಿರ ನಮಗೆ ಈ ಭಾಗದಲ್ಲಿ ಚಂಬಲ್ ಕಣಿವೆ ಕಂಡುಬರುತ್ತೆ ಸ್ನೇಹಿತರೆ ಯಾವ ಕಣಿವೆ ಚಂಬಲ್ ನೆನಪಿಟ್ಕೋಬೇಕು ಚಂಬಲ್ ಕಣಿವೆ ಈ ಚಂಬಲ್ ಕಣಿವೆಗೆ ನಾವು ಬ್ಯಾಡ್ ಲ್ಯಾಂಡ್ ಅಂತ ಕರೀತೇವೆ ಯಾವ ಲ್ಯಾಂಡ ಬ್ಯಾಡ್ ಲ್ಯಾಂಡ್ ಇದಕ್ಕೆ ನಾವು ಈ ಕಣಿಮೆ ಏನಿದೆ ಅಲ್ಲ ಇಲ್ಲಿ ನಾವು ಇದಕ್ಕೆ ಬ್ಯಾಡ್ ಲ್ಯಾಂಡ್ ಯಾಕಂದ್ರೆ ಸ್ನೇಹಿತರೆ ಈ ಚಂಬಲ್ ಕಣಿಮೆ ಹತ್ತಿರ ಏನು ಬೆಳಲಿಕ್ಕೆ ಆಗುವುದಿಲ್ಲ ವಿ ಕಾಂಟ್ ಗ್ರೋ ಎನಿಥಿಂಗ್ ಹಿಯರ್ ಬಿಕಾಸ್ ದ್ಯಾಟ್ ಈಸ್ ದ ಬ್ಯಾಡ್ ಲ್ಯಾಂಡ್ ಬೆರೆಡ್ ಲ್ಯಾಂಡ್ ಅಂದ್ರೆ ಇದು ಈ ಭೂಮಿ ಏನಾಗಿದೆ ಅಂದ್ರೆ ಇಲ್ಲಿರುವಂಥ ಭೂಮಿ ಒಂಥರ ಸೊ ಈ ಬರಡು ಭೂಮಿ ಅಂತೀವಲ್ಲ ಮರಭೂಮಿಯ ರೀತಿಯಲ್ಲಿ ಈ ಭೂಮಿಯಾಗಿದೆ ಏನು ಬೆಳೆದ್ರೂ ಏನು ಬರೋಂಗಿಲ್ಲ ಈ ಚಂಬಲ ಕಣಿವೆ ಹತ್ತಿರ ಹಾಗಾಗಿ ಈ ಚಂಬಲ ಕಣಿವೆ ಏನಿದೆ ಅಲ್ಲ ಈ ಭಾಗದಲ್ಲಿ ಬಡವರು ಜಾಸ್ತಿ ಇದ್ದಾರೆ ಸ್ನೇಹಿತರೆ ಏನಿದ್ದಾರೆ ಬಡವರು ಪ್ರಸ್ಥ ಭೂಮಿ ಹತ್ತಿರ ಅಂದ್ರೆ ಈ ಚಂಬಲ್ ಕಣಿವೆ ಕಂಡುಬರುತ್ತೆ ಈ ಚಂಬಲ ಕಣಿವೆ ಹತ್ತಿರ ಈ ಪುಲನ್ ದೇವಿ ಅನ್ನುವಂಥ ಒಂದು ಲೇಡಿ ಇರ್ತಾಳೆ ಚಂಬಲ್ ಕಣಿವೆ ಒಳಗೆ ಬಹಳಷ್ಟು ಫೈಟ್ ಮಾಡ್ತಾಳೆ ಪುಲನ್ ದೇವಿ ಅನ್ನುವಂಥ ಲೇಡಿ ಅವ್ರು ಯಾವ ರೀತಿ ಆ ಕಣಿವೆ ಒಳಗೆ ಫೈಟ್ ಮಾಡ್ತಾರೆ ಜನರ ವಿರುದ್ಧ ಅಂತ ನೀವು ನೋಡಿ ಒಂದು ಸ್ವಲ್ಪ ಆ ಮೂವಿ ಪುಲನ್ ದೇವಿ ಅಂತ ಒಂದು ಮೂವಿ ಇದೆ ನೋಡಿರಿ ಚಂಬಲ್ ಕಣಿವೆ ಮೇಲೆ ಭಾಳಷ್ಟು ಬಡವರು ಅಲ್ಲಿ ಯಾವುದಾದ್ರೂ ಈ ಟ್ರೈನ್ ಹೋದ್ರಂದ್ರೆ ಮೊದಲೇ ಪೂರ್ತಿ ಟ್ರೈನಿಗೆ ಟ್ರೈನೇ ಅವರು ರಾಬ್ರಿಂಗ್ ಮಾಡ್ತಿದ್ರು ಆ ಕಣಿವೆ ಹತ್ತಿರ ಈಗ ಒಂದು ಸ್ವಲ್ಪ ಕಡಿಮೆ ಆಗಿದೆ ಈಗ ಟ್ರೈನ್ ಸಪೋಸ್ ನಾವು ಈ ಹುಬ್ಬಳ್ಳಿದಿಂದ ನಿಜಾಮುದ್ದೀನ್ ಟ್ರೈನ್ ಹೋಗುತ್ತೆ ದೆಲ್ಲಿವರೆಗೆ ಈ ಕಣಿವೆ ಹತ್ತಿರ ಹಾದು ಹೋಗುತ್ತೆ ಸ್ನೇಹಿತರೆ ಅವಾಗ ಏನಂದ್ರೆ ಅಂದರೆ ಈಗ ಸೆಕ್ಯೂರಿಟಿಗಳು ಬರ್ತಾರೆ ಅವಾಗ ಯಾರೂ ಇರಲಿಲ್ಲ ಭಾಳಷ್ಟು ಸಮಸ್ಯೆ ಆಗ್ತಿತ್ತು ಈಗ ನಮಗೆ ಈ ಬ್ಯಾಡ್ ಲ್ಯಾಂಡ್ ಏನಾಗಿದೆ ಅಲ್ಲ ಏನೂ ಬೆಳೆಯೋಂಗಿಲ್ಲ ಹಾಗಾಗಿ ಬಡ ಜನರು ಇಲ್ಲಿ ಜಾಸ್ತಿ ಕಂಡು ಬರ್ತಾರೆ ನೆಕ್ಸ್ಟ್ ಈ ಮಾಳ್ವಾ ಪ್ರಸ್ಥ ಭೂಮಿಯಲ್ಲಿ ಮತ್ತು ಏನು ಮಾಡ್ತಾರೆ ಅಂದ್ರೆ ಸ್ನೇಹಿತರೆ ಈ ಮಾಳ್ವಾ ಪ್ರಸ್ಥ ಭೂಮಿಯಲ್ಲಿ ನಮಗೆ ಮತಂಕಿ ಅನ್ನುವಂಥ ಟ್ರೈಬಲ್ ಜನರು ಮತಂಕಿ ಅನ್ನುವಂಥ ಒಂದು ಡ್ಯಾನ್ಸ್ ಮಾಡ್ತಾರೆ ಮತಂಕಿ ಅನ್ನುವಂಥ ಟ್ರೈಬಲ್ ಜನಾಂಗನು ಕಂಡು ಬರ್ತಾರೆ ಆ್ಯಂಡ್ ದ್ಯಾಟ್ ಪೀಪಲ್ ಆರ್ ಡೂಯಿಂಗ್ ದೇರ್ ಕಲ್ಚರಲ್ ಡ್ಯಾನ್ಸ್ ಮತಂಕಿ ಅನ್ನುವಂಥ ಒಂದು ಡ್ಯಾನ್ಸನ್ನು ಕೂಡ ಇವರು ಒಂದು ನಾಟ್ಯ ಮಾಡ್ತಾರೆ ಮಾಳ್ವಾ ಪ್ರಸ್ಥ ಭೂಮಿಯ ಕಡೆಗೆ ನೀವು ನೆನಪಿಟ್ಕೋಬೇಕು ಓಕೆ ನೆಕ್ಸ್ಟು ಈ ಮಧ್ಯ ಪ್ರದೇಶದಲ್ಲಿ ನಮಗೆ ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟ್ ಏನಿದೆ ಅಂದರೆ ಸ್ನೇಹಿತರೆ ಈ ಭಾಗದಲ್ಲಿ ನಮಗೆ ಕೈಮೂರ್ ಹಿಲ್ಸ್ ಅತ್ಯ ಕಂಡು ಬರ್ತಾವೆ ಒಂದು ಯಾವ ಹಿಲ್ಸ್ ಇದ್ದಾವೆ ಇಲ್ಲಿ ನಮಗೆ ಕೈಮೂರ್ಸ್ ಈ ಭಾಗದಲ್ಲಿ ಕೈಮೂರ್ ಹಿಲ್ಸ್ ಹೌದಾ ಕೈಮೂರ್ ಕೈಮೂರ್ ಬೆಟ್ಟಗಳು ಯಾವ ಬೆಟ್ಟಗಳು ಕೈಮೂರು ಬೆಟ್ಟಗಳು ಕಂಡು ಇವುಗಳನ್ನು ನೆನ್ಪಿಟ್ಕೊಳ್ಳಿ ಕೈಮೂರು ಬೆಟ್ಟಗಳು ಎಲ್ಲಿ ಮಧ್ಯ ಪ್ರದೇಶದಲ್ಲಿ ನಮಗೆ ಕೈಮೂರು ಬೆಟ್ಟಗಳು ಇದಾವೆ ಸ್ನೇಹಿತರೆ ಈ ಕೈಮೂರು ಬೆಟ್ಟಗಳು ಆದಮೇಲೆ ಮಧ್ಯಪ್ರದೇಶದಲ್ಲಿ ಇಲ್ಲಿ ನಾವು ಕೆಳಗಡೆಗೆ ಬಂದೆವು ಅಂದ್ರೆ ಮಹಾದೇವ್ ಬೆಟ್ಟಗಳು ಯಾವ ಬೆಟ್ಟಗಳು ಇದಾವೆ ಇಲ್ಲಿ ಸ್ವಲ್ಪ ಕೆಳಗಡೆಗೆ ಬಂದೆವು ಸ್ನೇಹಿತರೆ ಈ ಭಾಗದಲ್ಲಿ ನಮಗೆ ಮಹಾದೇವು ಯಾವ ಬೆಟ್ಟಗಳು ಇದ್ದಾವೆ ಮಹಾದೇವ್ ಹಿಲ್ಸ್ ಈ ಭಾಗದಲ್ಲಿ ನಮಗೆ ಮಹಾದೇವ್ ಹೌದಾ ಈ ಮಹಾದೇವ್ ಮಹಾದೇವ್ ಬೆಟ್ಟಗಳು ಕಂಡು ಸ್ನೇಹಿತರೆ ಯಾವ ಬೆಟ್ಟಗಳು ಮಹಾದೇವ್ ಬೆಟ್ಟಗಳು ಕಂಡು ಮಹಾದೇವ ಮಹಾದೇವ್ ಹಿಲ್ಸ್ ಹೌದಾ ಈ ಮಹಾದೇವ್ ಬೆಟ್ಟಗಳನ್ನು ಕೂಡ ನೀವು ಇಲ್ಲಿ ನೆನಪಿಟ್ಕೊಳ್ಳಿ ಇವೆಲ್ಲ ವಿಶೇಷತೆ ನಮಗೆ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಈ ಮಧ್ಯ ಪ್ರದೇಶದಲ್ಲಿ ಕಂಡುಬರುತ್ತೆ ಈ ಮಧ್ಯ ನಮಗೆ ಸೊ ಭಾರತ ದೇಶದಲ್ಲಿ ಅತಿ ಹೆಚ್ಚು ಅರಣ್ಯವನ್ನು ಹೊಂದಿರುವಂಥ ಭಾರತ ದೇಶದಲ್ಲಿ ಆ್ಯಸ್ ಪರ್ ಟೂ ಥೌಸಂಡ್ ಟೂ ಥೌಸಂಡ್ ಟ್ವೆಂಟಿ ಒನ್ ಆ್ಯಂಡ್ ಟ್ವೆಂಟಿ ಟೂ ಇದರ ಪ್ರಕಾರ ನಾವು ನೋಡಿದಾಗ ಭಾರತ ದೇಶದಲ್ಲಿ ಟ್ವೆಂಟಿ ಫೋರ್ ಪರ್ಸೆಂಟೇಜ್ ಅರಣ್ಯ ಇದೆ ಅತಿ ಹೆಚ್ಚು ಇದರಲ್ಲಿ ಅರಣ್ಯ ಹೊಂದಿರುವಂಥ ರಾಜ್ಯ ಯಾವುದಿದೆ ಅಂದರೆ ಮಧ್ಯಪ್ರದೇಶ ಇದೆ ಸ್ನೇಹಿತರೆ ಯಾವುದು ಮಧ್ಯಪ್ರದೇಶ್ ಹಾಗಾಗಿ ಈ ಭಾಗದಲ್ಲಿ ನಮಗೆ ಈ ಮಧ್ಯ ಪ್ರದೇಶದ ಏನು ವಿಶೇಷತೆ ನಾನು ಹೇಳಿದೆ ಅಲ್ಲ ಸೊ ಇವೆಲ್ಲವುಗಳನ್ನು ನೀವು ಒಂದು ಸ್ವಲ್ಪ ನೆನಪಿಟ್ಕೋಬೇಕಾಗತ್ತೆ ಇದರೊಳಗೆ ಕರ್ನಾಟಕದ ಒಂದೇ ನಾನು ಹೇಳಿಲ್ಲ ಸ್ವಲ್ಪ ಕರ್ನಾಟಕ ಮುಂದೆ ಬರ್ತಾ ಬರ್ತಾ ಎನ್ವಾರ್ಮೆಂಟ್ ಅಥವಾ ಕರ್ನಾಟಕ ಜೋಗ್ರಫಿ ಯಾರಾದರೂ ನಾನೇ ಮಾಡಿಕೊಡ್ತೀನಿ ಅಲ್ಲಿ ನಾನು ಡಿಸ್ಕಷನ್ ಮಾಡ್ತೀನಿ ಅದರ ಬಗ್ಗೆಯೂ ಕೂಡ ಇಲ್ಲಿ ಏನಿತ್ತಲ್ಲ ಇಷ್ಟೆಲ್ಲ ಅಂಶಗಳ ಬಗ್ಗೆ ನೀವು ಡಿಸ್ಕಷನ್ ಮಾಡಬೇಕಾಗತ್ತೆ ಸ್ನೇಹಿತರೆ ಇದು ಆದಮೇಲೆ ನಾವು ಮುಂದೆ ಹೋಗಬೇಕಾಗತ್ತೆ ಮುಂದೆ ಹೋಗಿ ನಾವು ಆಲ್ರೆಡಿ ನದಿಗಳನ್ನು ಕೂಡ ನಾವು ಡಿಸ್ಕಷನ್ ಮಾಡಿದ್ದೇವೆ ಈ ನದಿಗಳ ಮೇಲೆ ನೆಕ್ಸ್ಟ್ ಏನು ಮಾಡಬೇಕಾಗತ್ತೆ ಅಂದರೆ ನಾವು ಯೋಜನೆಗಳು ಮಾಡಬೇಕಾಗತ್ತೆ ನಾನು ಪ್ರತಿಯೊಂದು ರಾಜ್ಯಗಳದ್ದು ಅಲ್ಲಿರುವಂಥ ವಿಶೇಷತೆಗಳು ಅವೆಲ್ಲನೂ ಕೂಡ ಡಿಕ್ ಟು ಡಿಕ್ ನಿಮ್ಮ ಮುಂದೆ ಹೇಳಿದ್ದೀನಿ ಸ್ನೇಹಿತರೆ ಅವೆಲ್ಲ ನಾನು ಏನೇನು ಹೇಳಿದ್ದೀನಲ್ಲ ಅದನ್ನು ಚೆನ್ನಾಗಿ ನೀವು ನೋಟ್ ಮಾಡ್ಕೊಳ್ಳಿ ಅದನ್ನು ನೆಮ್ಮ ನೆನಪಿಟ್ಕೊಳ್ಳಿ ಅದರಿಂದ ಒಂದು ಮಾರ್ಕ್ಸ್ ಅಥವಾ ನಾಲ್ಕೈದು ಮಾರ್ಕ್ಸ್ ನಿಮಗೆ ಪ್ರತಿಯೊಂದು ಎಕ್ಸಾಮಲ್ಲಿಯೂ ಹೆಲ್ಪ್ ಆಗತ್ತೆ ನೆಕ್ಸ್ಟ್ ನಾವು ಮುಂದೆ ಹೋಗೋಣ ಏನು ನೋಡೋಣ ಅಂದ್ರೆ ನದಿ ಯೋಜನೆಗಳನ್ನು ನೋಡೋಣ ಎದರ ಯೋಜನೆಗಳನ್ನು ನೋಡೋಣ ನದಿ ಯೋಜನೆಗಳನ್ನು ನೋಡಬೇಕಾಗತ್ತೆ ಹಾಗಾದ್ರೆ ನದಿ ಯೋಜನೆ ಅಂದ್ರೆ ಏನು ಅಂತ ನಾವು ಮೊದಲಿಗೆ ತಿಳ್ಕೊಬೇಕಾಗತ್ತೆ ಸ್ನೇಹಿತರೆ ಸೊ ಏನು ನದಿ ಯೋಜನೆ ಅಂದ್ರೆ ಏನಿದೆ ಈ ನದಿ ಯೋಜನೆ ಯಾವುದು ಫಸ್ಟಿಗೆ ನಾವು ನದಿ ಯೋಜನೆ ಅಂದ್ರೆ ಏನು ಈಗ ನದಿ ಯೋಜನೆ ಅತ್ ಬರ್ತಾವೆ ಹೌದಾ ಈ ನದಿ ಯೋಜನೆ ಅಂತ ನಾವು ನೋಡಿದಾಗ ಏನು ವಿಶೇಷತೆ ಇದೆ ನದಿ ಯೋಜನೆಯಲ್ಲಿ ದ ರಿವರ್ ಪ್ರಾಜೆಕ್ಟ್ಸ್ ಎಷ್ಟು ಕರಿತೇವೆ ಸ್ನೇಹಿತರೆ ಈಗ ನಾನು ನಿಮಗೆ ಹೇಳಿದೆ ನದಿ ಅಂದರೆ ಏನಂತ ಕೂಡ ನಾನು ಡೆಫಿನಿಷನ್ ನಿಮಗೆ ಕೊಟ್ಟಿದ್ದೀನಿ ನದಿ ಅಂದರೆ ಎತ್ತರ ಪ್ರದೇಶದಲ್ಲಿ ಹುಟ್ಟಿ ಇಳಿಜಾರವನ್ನು ಅನುಸರಿಸಿಕೊಂಡು ಹರಿಯುವ ಸಿಹಿ ನೀರಿನ ದಾರಿಗೆ ನದಿ ಎಂದು ಕರೆಯುವರು ಸ್ನೇಹಿತರೆ ಹೌದಾ ಎತ್ತರ ಪ್ರದೇಶದಲ್ಲಿ ಹುಟ್ಟಿ ಇಳಿಜಾರವನ್ನು ಅನುಸರಿಸಿಕೊಂಡು ಹರಿಯುವ ಒಂದು ಸೀನರಿನ ದಾರಿಗೆ ನಾವು ಏನಂತ ಕರಿತೇವೆ ಅಂದರೆ ನದಿ ಅಂತ ಕರಿತೇವೆ ಹಾಗಾಗಿ ಈ ನದಿ ಎಂದರೆ ಏನಂತ ನೀವು ನೆನಪಿಟ್ಕೋಬೇಕಾಗತ್ತೆ ಈ ನದಿಗಳ ಮೇಲೆ ಯೋಜನೆಗಳನ್ನು ಮಾಡ್ತೇವೆ ಸೊ ಈಗ ನಾವು ಯಾಕೆ ಯೋಜನೆ ಮಾಡ್ತೇವೆ ಅಂದ್ರೆ ಸ್ನೇಹಿತರೆ ನಮಗೆ ಈ ನೀರಿನ ಮೂಲಗಳು ಕೆರೆ ಆಗಿರ್ಬೋದು ಕೆರೆಯ ನೀರು ಬಾವಿಯ ನೀರು ಹೌದಾ ಆಮೇಲೆ ಕೊಳವೆ ಬಾವಿ ನೀರು ಕೊಳವೆ ಬಾವಿ ಕೊಳವೆ ಬಾವಿ ನೀರು ಕೆರೆ ನೀರು ಬಾವಿ ನೀರು ಕೊಳವೆ ಬಾವಿ ನೀರು ಸರೋವರ ನೀರು ಇವು ಇಷ್ಟೆಲ್ಲ ನೀರು ನಮಗೆ ಸಾಕಾಗುವುದಿಲ್ಲ ಇದು ಎಲ್ಲ ನೀರು ನಮಗೆ ಸಾಕಾಗುವುದಿಲ್ಲ ಹಾಗಾಗಿ ನಾವು ಈ ನದಿಗಳಿಗೆ ಯೋಜನೆ ಮಾಡ್ತೇವೆ ಈ ಯೋಜನೆ ಏನಂದ್ರಂದ್ರೆ ಇದರ ಉದ್ದೇಶಗಳು ಜಾಸ್ತಿ ಇರುತ್ತವೆ ನದಿ ಯೋಜನೆ ಮಾಡಬೇಕಂದ್ರೆ ವಿವಿಧ ವಿವಿಧ ಉದ್ದೇಶಗಳು ಇರ್ತವೆ ಸ್ನೇಹಿತರೆ ಏನಿರ್ತವೆ ವಿವಿಧ ಉದ್ದೇಶಗಳು ಮಲ್ಟಿಪರ್ಪಸ್ ಹೌದಾ ವಿವಿಧ ಉದ್ದೇಶಗಳು ಏನು ಉದ್ದೇಶಗಳು ಇರ್ಬೋದು ನದಿ ಯೋಜನೆ ಮಾಡಬೇಕಂದ್ರೆ ನಂಬರ್ ಒನ್ ಉದ್ದೇಶ ನಮ್ದು ಏನಿರುತ್ತೆ ಅಂದ್ರೆ ನದಿ ಯೋಜನೆ ಮಾಡಬೇಕಂದ್ರೆ ಫಸ್ಟಿಗೆ ನಾವು ಕುಡಿಯಲು ನೀರು ಏನು ಕುಡಿಯಲು ನೀರು ಬೇಕಲ್ಲ ದಿನಾಲೂ ಕುಡಿಯಲು ನೀರು ಬೇಕು ಎದಕ್ಕೆ ಎದಕ್ಕೆ ನೀರು ಬೇಕು ನಿಮಗೆ ಗೊತ್ತೇ ಇದೆ ಹೌದಾ ಸೊ ನೀರು ಇರ್ಲಿಕ್ಕಂದ್ರೆ ಕೆಲಸ ಆಗಂಗಿಲ್ಲ ಅದಕ್ಕೆ ಕುಡಿಯಲು ಬೇಕು ನೀರು ಆ ನೀರಿನ ಸಂಬಂಧ ಕುಡಿಯಲು ಏನು ನೀರು ಬೇಕಲ್ಲ ಅದಕ್ಕೆ ಯೋಜನೆ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ನೀರು ಒದಗಿಸ್ಬೇಕಾಗತ್ತೆ ನೆಕ್ಸ್ಟು ವ್ಯವಸಾಯಕ್ಕೆ ವ್ಯವಸಾಯ ಏನು ವ್ಯವಸಾಯ ಮಾಡಲು ನೀರು ಬೇಕು ಕೃಷಿ ಮಾಡ್ತೇವಲ್ಲ ಅದಕ್ಕೆ ನೀರು ಬೇಕಾಗತ್ತೆ ನೆಕ್ಸ್ಟು ನಮಗೆ ಮತ್ತೆ ಅದಕ್ಕೆ ನೀರು ಬೇಕಾಗತ್ತೆ ಅಂದ್ರೆ ಅಂದ್ರೆ ಸ್ನೇಹಿತರೆ ನಾವು ನೋಡಿದಾಗ ವ್ಯವಸಾಯ ಆಗಿರ್ಬೋದು ಕುಡಿಯಲು ನೀರಾಗಿರ್ಬೋದು ಮತ್ತೆ ನಾವು ಮುಂದೆ ನೋಡಿದಾಗ ಕೈಗಾರಿಕೆಗಳಿಗೆ ನೀರು ಎದಕ್ಕೆ ಕೈಗಾರಿಕೆ ಕೈಗಾರಿಕೆ ಮಾಡಬೇಕಲ್ಲ ಈ ಕೈಗಾರಿಕೆ ಮಾಡಲು ನೀರು ಬೇಕಾಗುತ್ತೆ ಸ್ನೇಹಿತರೆ ಇದರ ಜೊತೆಗೆ ನಮಗೆ ಮತ್ತೆ ಇದಕ್ಕೆ ನೀರು ಬೇಕಾಗತ್ತೆ ಅಂದ್ರೆ ವಿದ್ಯುತ್ ಉತ್ಪಾದನೆ ಮಾಡಲಿಕ್ಕೆ ಏನು ಉತ್ಪಾದನೆ ಮಾಡಲಿಕ್ಕೆ ವಿದ್ಯುತ್ ಹೌದಾ ಈ ವಿದ್ಯುತ್ ವಿದ್ಯುತ್ ಉತ್ಪಾದನೆ ಮಾಡಲಿಕ್ಕೆ ನಮಗೆ ಈ ನೀರು ಬೇಕಾಗತ್ತೆ ಈ ರೀತಿ ವಿವಿಧ ಉದ್ದೇಶಗಳು ಇರ್ತವೆ ಒಂದು ಕುಡಿಯಲು ಆಗಿರ್ಬೋದು ವ್ಯವಸಾಯರಾಗಿರ್ಬೋದು ಕೈಗಾರಿಕೆರಾಗಿರ್ಬೋದು ವಿದ್ಯುತ್ ಉತ್ಪಾದನೆ ಮಾಡಲು ಆಗಿರ್ಬೋದು ಈ ರೀತಿ ವಿವಿಧ ಉದ್ದೇಶಗಳನ್ನು ಇಟ್ಟುಕೊಂಡು ಮಾಡುವಂಥ ಯೋಜನೆಗಳಿಗೆ ನಾವು ನದಿ ಯೋಜನೆಗಳು ಅಂತ ಕರಿತೇವೆ ಸ್ನೇಹಿತರೆ ಹೌದಾ ಈಗ ಇಂಥ ನದಿ ಯೋಜನೆಗಳು ನಾವು ನೋಡಿದಾಗ ಮೊಟ್ಟ ಮೊದಲಿಗೆ ನಾವು ಮೊದಲನೆಯ ಯೋಜನೆ ನಾವು ನೋಡಬೇಕಾಗತ್ತೆ ಸ್ನೇಹಿತರೆ ಈ ಮೊದಲನೆಯ ಯೋಜನೆ ನಾವು ನೋಡಿದಾಗ ಸೊ ಪಿ ಟಿ ಮುಖಾಂತರ ಒಂದ್ಸಪ್ ಈ ಯೋಜನೆಗಳನ್ನು ನಾವು ನೋಡೋಣ ಇಲ್ಲಿ ಪಿಪಿಟಿ ನೋಡಿದಾಗ ಒನ್ ಬೈ ಒನ್ ನಾವು ಡಿಸ್ಕಶನ್ ಮಾಡೋಣ ಸ್ನೇಹಿತರೆ ಈ ದಾಮೋದರ್ ಹೌದಾ ನಾವು ದಾಮೋದರ್ ನದಿ ಕಣಿವೆ ಯೋಜನೆ ಅಂತ ಬರುತ್ತೆ ಹೌದಾ ಯಾವುದು ದಾಮೋದರ್ ನದಿ ಕಣಿವೆ ಯೋಜನೆ ಅಂತ ಬರುತ್ತೆ ಸ್ನೇಹಿತರೆ ಈ ದಾಮೋದರ್ ನದಿ ಕಣಿವೆ ಯೋಜನೆ ಅಂತ ಬಂದಾಗ ಇದನ್ನ ನಾವು ಈ ದಾಮೋದರ್ ನದಿ ಎದರ ಭಾಗವಾಗಿದೆ ಎಲ್ಲಿದಿಂದ ಎಲ್ಲಿ ಬರುತ್ತೆ ಅದನ್ನು ನಾವು ನೋಡಬೇಕಾಗತ್ತೆ ಈಗ ದಾಮೋದರ್ ನದಿ ನಮಗೆ ಈ ನದಿಯ ಮೇಲೆ ಯೋಜನೆ ಮಾಡ್ತೇವೆ ಅಂದ್ರೆ ಅಂದ್ರ ಇದನ್ನ ನಾವು ಹತ್ತೊಂಬತ್ತು ನೂರ ಸ್ಥಾಪನೆ ಮಾಡ್ತೇವೆ ಸ್ನೇಹಿತರೆ ದಾಮೋದರ್ ನದಿ ಸೊ ಈ ಯೋಜನೆ ಎಲ್ಲಿದೆ ಅಂದ್ರೆ ನಮಗೆ ಇದನ್ನ ನಾವು ಒಂದ್ಸಪ್ ಜಾಸ್ತಿ ಪ್ರಮಾಣದಲ್ಲಿ ಈ ಯೋಜನೆ ಎಲ್ಲಿ ಇಂಪ್ಲಿಮೆಂಟ್ ಮಾಡ್ತೇವೆ ಅಂದ್ರೆ ಈ ಪಶ್ಚಿಮ ಬೆಂಗಾಳದ ಕಡೆಗೆ ಇಂಪ್ಲಿಮೆಂಟ್ ಮಾಡ್ತೇವೆ ಸ್ನೇಹಿತರೆ ಯಾವ ಭಾಗದಲ್ಲಿ ಈ ಪಶ್ಚಿಮ ಬೆಂಗಾಳದ ಕಡೆಗೆ ಹೌದಾ ಈಗ ಈ ದಾಮೋದರ್ ನದಿ ಕಣಿವೆ ಯೋಜನೆ ಏನಿದೆ ಅಲ್ಲ ನಮಗೆ ದಾಮೋದರ್ ನದಿಯ ಮೇಲೆ ಇದೆ ಅಂತ ಹೇಳ್ತೇವೆ ಈ ದಾಮೋದರ್ ನದಿ ಈ ಯೋಜನೆ ಇಂದ ನಮಗೆ ಜಾರ್ಖಂಡ್ ಮತ್ತು ಪಶ್ಚಿಮ ಬೆಂಗಾಳದಲ್ಲಿ ಈ ಯೋಜನೆ ಬಹಳಷ್ಟು ಏನಾಗಿದೆ ಅಂದರೆ ನಮಗೆ ಅನುಕೂಲ ಆಗಿದೆ ಈ ಜಾರ್ಖಂಡ್ ಆಗಿರ್ಬೋದು ಮತ್ತು ಪಶ್ಚಿಮ ಬೆಂಗಾಳದಲ್ಲಿ ಈ ಯೋಜನೆಯಿಂದ ನಮಗೆ ಅನುಕೂಲ ಆಗಿದೆ ಹಾಗಾದರೆ ಈ ನದಿ ನಾವು ಈ ನದಿ ಏನು ವಿಶೇಷತೆ ಆಗಿದೆ ಅಂದ್ರೆ ಪಶ್ಚಿಮ ಬೆಂಗಾಳದಲ್ಲಿ ಈ ನದಿ ಏನು ಮಾಡುತ್ತೆ ಅಂದರೆ ನಮಗೆ ಒಂದು ಪ್ರವಾಹವನ್ನು ಉಂಟು ಮಾಡುತ್ತೆ ಯಾವುದು ಈ ದಾಮೋದರ್ ನದಿ ಕಣಿವೆ ಯೋಜನೆ ಏನಿದೆ ಅಲ್ಲ ಇದು ಪಶ್ಚಿಮ ಬೆಂಗಾಳದಲ್ಲಿ ಪ್ರವಾಹ ಉಂಟು ಮಾಡುವುದರಿಂದ ಇದಕ್ಕೆ ಏನು ಮಾಡಿಬಿಡ್ತಾರೆ ಅಂದ್ರೆ ಡ್ಯಾಮ್ಗಳನ್ನು ಕಟ್ತಾರೆ ಸ್ನೇಹಿತರೆ ಯಾ ಡ್ಯಾಮ್ಗಳು ಯಾವ ರೀತಿ ಇದರ ಮೇಲೆ ಕಟ್ತಾರೆ ಒಂದು ಸ್ವಲ್ಪ ವಿಚಾರ ಮಾಡೋಣ ನಾವು ಇಲ್ಲಿ ಈ ಭಾಗದಲ್ಲಿ ಸೊ ನಮಗೆ ಈ ನದಿ ಯೋಜನೆ ಮಾಡುವಾಗ ಸ್ನೇಹಿತರೆ ಈ ರೀತಿ ನಾವು ಭಾರತ ಒಂದು ಸ್ವಲ್ಪ ನಕ್ಷೆ ನೋಡಬೇಕಾಗತ್ತೆ ಇದರ ಮುಖಾಂತರ ನೋಡಿದಾಗ ಇಲ್ಲಿ ನಮಗೆ ಈ ಪಶ್ಚಿಮ ಬೆಂಗಾಳ ಏನಿದೆ ಅಲ್ಲ ಈ ಭಾಗದ ಕಡೆಗೆ ಈ ಪಶ್ಚಿಮ ಬೆಂಗಾಳದ ಕಡೆಗೆ ಈ ನದಿ ಈ ರೀತಿ ಹರಿದು ಹೋಗುತ್ತೆ ಇದರ ಮೇಲೆ ನಾವು ಒಂದು ಸ್ವಲ್ಪ ಯೋಜನೆಗಳನ್ನು ಮಾಡಿದಾಗ ಸೊ ಇಲ್ಲಿ ಭಾಳಷ್ಟು ಹಲವಾರು ಡ್ಯಾಮ್ಗಳನ್ನು ಕಟ್ತಾರೆ ತಿಲಾಯ್ಯ ಅನ್ನುವಂಥ ಡ್ಯಾಮ್ ಕಟ್ತಾರೆ ಮೇತಾನ್ ಅನ್ನುವಂಥ ಡ್ಯಾಮ್ ಕಟ್ತಾರೆ ಪಿಂಚಲ್ ಹಿಲ್ ಕೋನಾರ್ ಮತ್ತು ದುರ್ಗಾಪುರ್ ಯಾವ್ಯಾವ ಇದಾವೆ ತಿಲಾಯ್ಯ ಅನ್ನುವಂಥದ್ದು ಮೇಥಾನ್ ಪಿಂಚಲ್ ಹೀಲ್ ಕೋನಾರ್ ಮತ್ತು ದುರ್ಗಾಪುರ್ ಈಗ ಇವುಗಳನ್ನು ನಾವು ಒನ್ಸ್ ಅಪ್ ಅಬ್ಸರ್ವೇಷನ್ ಮಾಡಿದಾಗ ಈ ಎಲ್ಲ ಡ್ಯಾಮ್ಗಳು ಚಕ್ ಡ್ಯಾಮ್ ಕಟ್ತಾರೆ ಈ ರೀತಿ ನದಿಯ ಅಡ್ಡ ಈ ನದಿ ಏನು ಹಿಂಗೆ ಹರಿದು ಬರುತ್ತಲ್ಲ ಇದರ ಎಲ್ಲ ಅಡ್ಡ ಈ ರೀತಿ ಡ್ಯಾಮ್ ಚಕ್ ಡ್ಯಾಮ್ಗಳು ಅಂತೀವಲ್ಲ ಆ ರೀತಿ ಕಟ್ತಾರೆ ಈ ದಾಮೋದರ್ ನದಿಯ ಮೇಲೆ ಎಲ್ಲಿ ಪಶ್ಚಿಮ ಬೆಂಗಾಳದ ಕಡೆಗೆ ತಿಲಾಯ ಮೇತಾನ್ ಪಿಂಚಲ್ ಹಿಲ್ ಕೋನಾರ್ ದುರ್ಗಾಪುರ್ ಈ ರೀತಿ ಚಿಕ್ಕ ಚಿಕ್ಕ ಡ್ಯಾಮ್ಗಳು ಈ ನದಿಯ ಮೇಲೆ ಯಾಕೆ ಕಟ್ತಾರೆ ಅಂದ್ರೆ 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 ಈ ನದಿ ಅತಿ ಹೆಚ್ಚು ಪ್ರವಾಹವನ್ನು ಉಂಟು ಮಾಡಿಬಿಡುತ್ತೆ ಎಲ್ಲಿ ಅಂದ್ರೆ ಅಂದ್ರೆ ಈ ಪಶ್ಚಿಮ ಬೆಂಗಾಳದಲ್ಲಿ ಹಾಗಾಗಿ ಈ ನದಿಗೆ ನಾವು ಪಶ್ಚಿಮ ಬೆಂಗಾಳದ ಕಣ್ಣೀರು ಅಂತ ಕರಿತೇವೆ ಅಥವಾ ದೀದಿಯ ಕಣ್ಣೀರು ಇದು ಮಮತಾ ದೀದಿ ಕಣ್ಣೀರು ಹೆಂಗೆ ಮಮತಾ ದೀದಿಯ ಕಣ್ಣೀರು ಆಗತ್ತೆ ಇದು ಸಿ ಎಮ್ ಇದ್ದಾರೆಪ್ಪ ಅವರು ಪಶ್ಚಿಮ ಬೆಂಗಾಳದು ಏನಾದರೂ ಆಯ್ತು ಅಂದ್ರೆ ಅವರಿಗೆ ಜಾಸ್ತಿ ತ್ರಾಸಾಗೋದು ಹೌದಾ ಹೆಡ್ ಆಫ್ ದಿ ದ್ಯಾಟ್ ಸ್ಟೇಟ್ ಹೌದಾ ಸಿ ಎಮ್ ಆಗಿರ್ತಾರೆ ಅದಕ್ಕೆ ಇಲ್ಲಿ ಏನಂದ್ರೆ ಅಂದ್ರೆ ನಾವು ಈ ನದಿ ಜಾಸ್ತಿ ನಿಮಗೆ ಇಲ್ಲಿ ಏನು ಮಾಡತ್ತೆ ಅಂದ್ರೆ ಪ್ರವಾಹ ಉಂಟು ಮಾಡುತ್ತೆ ಎಲ್ಲಿ ಪಶ್ಚಿಮ ಬೆಂಗಾಳದಲ್ಲಿ ಅದಕ್ಕೆ ನಾವು ಈ ನದಿಯು ಪಶ್ಚಿಮ ಬೆಂಗಾಳದ ಕಣ್ಣೀರು ಅಂತ ಕರಿತೇವೆ ಸ್ನೇಹಿತರೆ ನೀವು ಇಲ್ಲಿ ಇಷ್ಟೇ ನೆನ್ಪಿಟ್ಕೋಬೇಕು ದಾಮೋದರ್ ನದಿ ಕಣಿವೆ ಯೋಜನೆಯು ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ನಾವು ಇದನ್ನು ಸ್ಥಾಪನೆ ಮಾಡ್ತೇವೆ ಈ ಯೋಜನೆಯಿಂದ ಭಾಳಷ್ಟು ಅನುಕೂಲ ಯಾರಿಗಾಗಿದೆ ಅಂದ್ರೆ ಅಂದ್ರೆ ಈ ಪಶ್ಚಿಮ ಬೆಂಗಾಳಕ್ಕೆ ಅನುಕೂಲ ಆಗಿದೆ ಅಂತ ನಾವು ಹೇಳಬೇಕಾಗತ್ತೆ ಪಶ್ಚಿಮ ಬೆಂಗಾಲ್ ಮತ್ತು ಜಾರ್ಖಂಡ್ ಬಟ್ ಜಾರ್ಖಂಡಕ್ಕೆ ಅಷ್ಟು ಉಪಯೋಗ ಆಗಿಲ್ಲದ್ರೂ ಕೂಡ ಪಶ್ಚಿಮ ಬೆಂಗಾಳಕ್ಕೆ ಜಾಸ್ತಿ ಅನುಕೂಲ ಆಗಿದೆ ಈ ಯೋಜನೆಯಿಂದ ಈ ಯೋಜನೆ ಯಾಕೆ ಇದನ್ನು ಮಾಡಿದ್ದಾರೆ ಅಂದ್ರಂದ್ರೆ ಈ ನದಿ ಸೊ ಪಶ್ಚಿಮ ಬೆಂಗಾಳದಲ್ಲಿ ಜಾಸ್ತಿ ಪ್ರವಾಹ ಉಂಟು ಮಾಡುತ್ತೆ ಹಾಗಾಗಿ ಅದಕ್ಕೆ ಅಲ್ಲಿ ಚಕ್ ಡ್ಯಾಮ್ ಮಾಡ್ತಾರೆ ತಿಲಾಯಿಯ ಮೇಥಾನ್ ಪಿಂಚಲ್ ಹೀಲ್ ಅದು ಆದಮೇಲೆ ಹೀಲ್ ಮೇಲೆ ಸೊ ಕೋನಾರ್ ದುರ್ಗಾಪುರ್ ಅನ್ನುವಂಥ ಈ ಚಕ್ ಡ್ಯಾಮ್ಗಳನ್ನು ಮಾಡ್ಕೋತಾರೆ ಸ್ನೇಹಿತರೆ ಹಾಗಾಗಿ ಈ ದಾಮೋದರ್ ನದಿ ಕಣಿವೆ ಯೋಜನೆ ನಿಮಗೆ ಗೊತ್ತಿರಬೇಕು ಇದರ ಉದ್ದೇಶ ಏನಂದರೆ ಅಂದರೆ ಇದರ ಪ್ರಮುಖ ಉದ್ದೇಶ ಪ್ರವಾಹಗಳನ್ನು ನಿಯಂತ್ರಣ ಮಾಡೋದು ಏನು ನಿಯಂತ್ರಣ ಮಾಡೋದು ಪ್ರವಾಹ ನಿಯಂತ್ರಣ ಮಾಡುವುದೇ ಈ ನದಿಯ ಉದ್ದೇಶವಾಗಿದೆ ಯಾವುದಂದರೆ ದಾಮೋದರ್ ನದಿ ಕಣಿವೆ ಯೋಜನೆ ಇದು ಓಕೆ ಇದು ನಮಗೆ ಸಂಯುಕ್ತ ಯೋಜನೆಯಾಗಿದೆ ಇದು ಜಾರ್ಖಂಡ್ ಮತ್ತು ಪಶ್ಚಿಮ ಬೆಂಗಾಳದ ನಡುವೆ ಈ ಯೋಜನೆ ಒಂದು ಸ್ವಲ್ಪ ಒಪ್ಪಂದ ಮಾಡ್ಕೊಂಡು ಮಾಡ್ಕೋತಾರೆ ಸ್ನೇಹಿತರೆ ಅದಕ್ಕೆ ನಾವು ಈ ಈ ಕ್ವಶನ್ಸನ್ನು ಎಲ್ಲಿ ಕೇಳಿದರು ಅಂದರೆ ಆರ್ ಎಸ್ ಐ ಎಕ್ಸಾಮ್ದಲ್ಲಿ ಈ ಕ್ವಶನ್ಸ್ ಕೇಳ್ತಾರೆ ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತೊಂದರಲ್ಲಿ ಆರ್ ಎಸ್ ಐ ಎಕ್ಸಾಮ್ನಲ್ಲಿ ಸೊ ಅದಕ್ಕೆ ನೀವು ಇದನ್ನು ಒಂದು ಸ್ವಲ್ಪ ನೆನ್ಪಿಟ್ಕೋಬೇಕಾಗಿದೆ ದಾಮೋದರ್ ನದಿ ಕಣಿವೆ ಯೋಜನೆಯ ಉದ್ದೇಶ ಪ್ರವಾಹವನ್ನು ನಿಯಂತ್ರಣ ಮಾಡುವುದು ಇದರ ಮೇನ್ ಉದ್ದೇಶ ಆಗಿದೆ ಅದರ ಮೇಲೆ ಇರುವಂಥ ಡ್ಯಾಮ್ಗಳು ನಮಗೆ ಸೊ ಹಿಲ್ ಕೋನಾರ್ ಪಿಂಚಲ್ ಹೌದಾ ಇವುಗಳನ್ನು ನಾವು ತಿಲಯ್ಯ ಮೇಥಾನ್ ದುರ್ಗಾಪುರ್ ಈ ಡ್ಯಾಮ್ಗಳು ಇದ್ರ ಮೇಲೆ ಕಂಡು ಬರ್ತಾವೆ ಅಂತ ನಮಗೆ ಗೊತ್ತಾಗಬೇಕು ಇದನ್ನು ಒಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಓಕೆ ನೆಕ್ಸ್ಟು ಇದು ಆಯ್ತು ಅಂದ್ರೆ ಅಂದ್ರೆ ನಾವು ಮುಂದೆ ಹೋಗ್ಬೇಕಾಗತ್ತೆ ಮುಂದೆ ಹೋದಾಗ ಹಿರಾಕುಡ್ ಯೋಜನೆ ಯಾವ ಯೋಜನೆ ಹಿರಾಕುಡ್ ಯಾಕಂದರೆ ಈ ಹಿರಾಕುಡ್ ಯೋಜನೆ ನಾನು ಆಲ್ರೆಡಿ ನಿಮ್ಮ ಜೊತೆಗೆ ಡಿಸ್ಕಷನ್ ಮಾಡಿದ್ದೀನಿ ಸ್ನೇಹಿತರೆ ಈ ಯೋಜನೆ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಸೊ ಈ ಹಿರಾಕೂಟಿ ಯೋಜನೆ ನಮಗೆ ಯಾವ ನದಿಯ ಮೇಲೆ ಇದೆ ಅಂತ ನಾವು ನೋಡಿದಾಗ ಮಹಾನದಿ ಅಥ್ಗೆ ಹೇಳಿದ್ದೇವೆ ಯಾವ ನದಿಯ ಮೇಲೆ ಮಹಾನದಿ ಈಗ ನಾವು ಇದು ನಮ್ಮ ಭಾರತ ದೇಶ ಇದೆ ಸ್ನೇಹಿತರೆ ಯಾವ ದೇಶ ಭಾರತ ದೇಶ ಹಾಗಾದರೆ ಈ ಮಹಾನದಿ ನಾನು ನಿಮಗೆ ಆಲ್ರೆಡಿ ನಾನು ಹೇಳಿದ್ದೀನಿ ಮಹಾನದಿಯು ಈ ಛತ್ತೀಸ್ಗಢದ ಹತ್ತಿರ ಈ ಭಾಗದಲ್ಲಿ ನಮಗೆ ಛತ್ತೀಸ್ಗಢ ಇದೆ ತಿಳ್ಕೊರಿ ಈ ಛತ್ತೀಸ್ಗಢದ ಬಾಸ್ತಾರ್ ಜಿಲ್ಲೆಯಿಂದ ಹರಿದು ಛತ್ತೀಸ್ಗಢದ ಬಾಸ್ತಾರ್ ಜಿಲ್ಲೆಯಿಂದ ಹರಿದು ನೆಕ್ಸ್ಟ್ ಈ ನದಿ ಒಡಿಸ್ಸಾ ಒಡಿಸ್ಸಾದ ನಂತರ ಬಂಗಾಳ ಕೋಲಿಯನ್ನು ಸೇರುತ್ತೆ ಹೌದಾ ಹಾಗಾಗಿ ಈ ಒಡಿಸ್ಸಾದಲ್ಲಿ ಒಡಿಸ್ಸಾದಲ್ಲಿ ಈ ನದಿಗೆ ನಾವು ಏನು ಮಾಡಿರ್ತೇವೆ ಅಂದ್ರೆ ಅಂದ್ರೆ ಏನು ನಿರ್ಮಾಣ ಮಾಡಿದ್ದೇವೆ ಮಹಾನದಿಗೆ ನಾವು ಏನಂದ್ರೆ ಅಂದ್ರೆ ಈ ಹಿರಾಕುಡ್ ಡ್ಯಾಮ್ ಮಾಡಿದ್ದೇವೆ ಸೊ ಈಗ ಈ ಹಿರಾಕುಡ್ ಡ್ಯಾಮಿಂದು ಏನು ವಿಶೇಷತೆ ಇದೆ ಅಂದ್ರೆ ಅಂದ್ರೆ ಸ್ನೇಹಿತರೆ ಇದು ಮಹಾನದಿಯ ಮೇಲೆ ಇದೆ ಈ ಡ್ಯಾಮ್ ನಮಗೆ ಎಲ್ಲಿ ಕಂಡುಬರುತ್ತೆ ಹಿರಾಕುಡ್ ಡ್ಯಾಮ್ ಎಲ್ಲಿ ಕಂಡು ಬರುತ್ತೆ ಅಂತ ನಾವು ನೋಡಿದಾಗ ಇದು ನಮಗೆ ಕಂಡು ಕಂಡುಬರುತ್ತೆ ಎಲ್ಲಿ ಕಂಡುಬರುತ್ತೆ ಒಡಿಸ್ಸಾ ಹೌದಾ ಒಡಿಸ್ಸಾ ಒಡಿಸಾದಲ್ಲಿ ಇದು ಕಂಡುಬರುತ್ತೆ ಈ ಹಿರಾಕುಡ್ ಡ್ಯಾಮ್ ಇದು ಭಾರತ ದೇಶದಲ್ಲಿನೇ ಅತಿ ಉದ್ದವಾದಂತಹ ಅಣೆಕಟ್ಟು ಇದು ಹೌದಾ ಈ ಹಿರಾಕುಡ್ ಡ್ಯಾಮ್ ಏನ್ ಮಾಡ್ತಾರಲ್ಲ ಇದು ಭಾರತ ದೇಶದಲ್ಲಿ ಭಾರತದಲ್ಲಿ ಅತಿ ಉದ್ದವಾದಂಥ ಆಣೆಕಟ್ಟು ಇಪ್ಪತ್ತೇಳು ಕಿಲೋಮೀಟರ್ ಉದ್ದ ಕಂಡು ಬರುತ್ತೆ ಸ್ನೇಹಿತರೆ ನಿಮ್ಮ ಕ್ವಶನ್ಸ್ ಕೇಳ್ತಾರೆ ವಿಚ್ ಈಸ್ ದ ಲಾಂಗೆಸ್ಟ್ ಡ್ಯಾಮ್ ಇನ್ ಇಂಡಿಯಾ ಅಂತ ಕೇಳಿದಾಗ ನಾವು ಹಿರಾಕುಡ್ ಡ್ಯಾಮ್ ಅಂತ ಹೇಳಬೇಕಾಗತ್ತೆ ಈ ಹಿರಾಕುಡ್ ಡ್ಯಾಮ್ ಮೇಲೆ ಅಲ್ಲಿ ನೀರು ಸ್ಟಾಪ್ ಮಾಡಿ ಹಿರಾಕುಡ್ ಡ್ಯಾಮದ ಹತ್ತಿರ ಇಪ್ಪತ್ತೇಳು ಕಿಲೋಮೀಟರ್ ಉದ್ದ ಇದೆ ನೀರು ಸ್ಟಾಪ್ ಮಾಡಿ ಏನು ಮಾಡ್ತಾರೆ ಅಂದ್ರೆ ವಿವಿಧ ಉದ್ದೇಶಕ್ಕೆ ಬಳಕೆ ಮಾಡ್ತಾರೆ ಸ್ನೇಹಿತರೆ ಇದು ಈ ಯೋಜನೆಯದ ಮೇನ್ ಪ್ರಮುಖ ಉದ್ದೇಶ ಏನಾಗಿದೆ ಅಂದ್ರೆ ಇದನ್ನು ಕೂಡ ಈ ಮಹಾನದಿ ಏನಿದೆಯಲ್ಲ ಏನಿದೆ ಅಲ್ಲ ಈ ಮಹಾನದಿನೂ ಕೂಡ ಒಡಿಸ್ಸಾದ ಕಣ್ಣೀರು ಆಗಿದೆ ಸ್ನೇಹಿತರೆ ಯಾರ ಕಣ್ಣೀರು ಆಗಿದೆ ಇದು ಈ ಮಹಾನದಿನೂ ಕೂಡ ಒಡಿಸ್ಸಾ ಈ ಒಡಿಸ್ಸಾ ರಾಜ್ಯ ಏನಿದೆ ಅಲ್ಲ ಇದರ ಕಣ್ಣೀರು ಇದೆ ಯಾಕಂದ್ರೆ ಒಡಿಸಾದಲ್ಲಿ ಈ ನದಿನೂ ಕೂಡ ಪ್ರವಾಹ ಉಂಟು ಮಾಡುತ್ತೆ ಹಾಗಾಗಿ ಈ ಯೋಜನೆ ಮಾಡಿರ್ತಾರೆ ಹತ್ತೊಂಬತ್ತು ನೂರ ನಲ್ವತ್ತೆಂಟರೊಳಗೆ ಸ್ಟಾರ್ಟ್ ಮಾಡ್ತಾರೆ ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಇದು ಪೂರ್ಣಗೊಳ್ಳುತ್ತೆ ಸ್ನೇಹಿತರೆ ಇದು ನಾವು ಜಗತ್ತಿನ ಅತಿ ಉದ್ದವಾದಂಥ ಆಣೆಕಟ್ಟುಗಳಲ್ಲಿ ಇದು ಒಂದಾಗಿದೆ ಹಾಗಾದರೆ ಭಾರತ ದೇಶದಲ್ಲಿ ಅತಿ ಉದ್ದವಾದಂಥ ಆಣೆಕಟ್ಟು ಅಂತ ಕರಿತೇವೆ ಯಾವುದಕ್ಕಂದರೆ ಹಿರಾಕುಡ್ ಡ್ಯಾಮಿಗೆ ಈ ಹಿರಾಕುಡ್ ಯೋಜನೆ ಅಂತ ಕರಿತೇವೆ ನಾವು ಇದಕ್ಕೆ ಹೌದಾ ಈಗ ಈ ಯೋಜನೆಯಿಂದ ನಂಬರ್ ಒನ್ ನಮಗೆ ಏನು ಲಾಭ ಇದೆ ಅಂದ್ರೆ ಪ್ರವಾಹವನ್ನು ನಿಯಂತ್ರಣ ಮಾಡುವುದು ಏನು ಮಾಡೋದು ಪ್ರವಾಹ ಇದನ್ನ ನಿಯಂತ್ರಣ ಪ್ರವಾಹದ ನಿಯಂತ್ರಣ ಮಾಡೋದು ಸ್ನೇಹಿತರೆ ಪ್ರವಾಹ ನಿಯಂತ್ರಣ ಮಾಡಿದ ನಂತರ ಮತ್ತೆ ಏನು ಮಾಡೋದಾಗಿದೆ ಅಂದ್ರೆ ಅಂದ್ರೆ ಕೃಷಿಗೆ ನೀರು ಇದರ ಉದ್ದೇಶ ಕೃಷಿಗೆ ನೀರು ಒದಗಿಸುವುದು ಇವೆರಡು ಇದರ ಪ್ರಮುಖ ಉದ್ದೇಶ ಇದಾವೆ ಯಾವುದು ಹಿರಾಕೂಟ್ ಯೋಜನೆ ಇದು ನೀವು ಇಲ್ಲಿ ಇಷ್ಟೇ ನೀವು ನೆನಪಿಟ್ಕೋಬೇಕು ಹಿರಾಕುಡ್ ಡ್ಯಾಮು ಮಹಾನದಿಯ ಮೇಲೆ ಇದೆ ಈ ಯೋಜನೆಯನ್ನು ಮಹಾನದಿಯ ಮೇಲೆ ಮಾಡಲಾಗಿದೆ ಈ ಯೋಜನೆ ಏಕೆ ಮಾಡಲಾಗಿದೆ ಅಂದ್ರೆ ಹಿರಾಕುಡ್ ಯೋಜನೆಯನ್ನು ಒಡಿಸಾದಲ್ಲಿ ಈ ನದಿ ಪ್ರವಾಹ ಉಂಟು ಮಾಡುತ್ತದೆ ಹಾಗಾಗಿ ಒಡಿಸಾದಲ್ಲಿ ಪ್ರವಾಹವನ್ನು ತಡೆಗಟ್ಟಲು ಈ ಯೋಜನೆ ಮಾಡಲಾಗಿದೆ ಅಥವಾ ಒಡಿಸಾದಲ್ಲಿ ಪ್ರವಾಹ ನಿಯಂತ್ರಣ ಮಾಡಲು ಈ ಯೋಜನೆ ಮಾಡಲಾಗಿದೆ ಯಾವುದು ಹಿರಾಕುಡ್ ಯೋಜನೆ ಅಂತ ಹೇಳಬೇಕಾಗತ್ತೆ ಸೊ ಇದು ಭಾರತದಲ್ಲಿನೇ ಅತಿ ಉದ್ದವಾದಂಥ ಅಣೆಕಟ್ಟು ಆಗಿದೆ ಅಂತ ನಾವು ಹೇಳಬೇಕಾಗತ್ತೆ ಸ್ನೇಹಿತರೆ ಸೊ ಅದಕ್ಕೆ ಈ ಯೋಜನೆಯು ಕೂಡ ನಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗತ್ತೆ ಅದಕ್ಕೆ ಇದನ್ನು ಕೂಡ ನೀವು ನೆನ್ಪಿಟ್ಕೊಳ್ಳಿ ಒಂದು ದಾಮೋದರ್ ನದಿ ಕಣಿವೆ ಯೋಜನೆ ನೆನಪಿಟ್ಕೊಂಡ್ರಿ ಅದರ ಜೊತೆಗೆ ಈಗ ಹಿರಾಕುಡ್ ಯೋಜನೆಯನ್ನು ಕೂಡ ನೀವು ನೆನಪಿಟ್ಕೊಂಡಿದಿರಿ ಇವೆರಡು ಯೋಜನೆಗಳು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ನಾವು ಯೋಜನೆಗೆ ಹೋದಾಗ ಇಲ್ಲಿದಿಂದ ಬಾಕ್ರಾ ನಂಗಲ್ ಯೋಜನೆ ಅನ್ನುವಂಥದ್ದು ನಮಗೆ ಕಂಡುಬರುತ್ತೆ ಈಗ ಬಾಕ್ರಾ ನಂಗಲ್ ಯೋಜನೆ ನಾವು ನೋಡ್ಬೇಕಂದ್ರೆ ಸ್ನೇಹಿತರೆ ಸೊ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗತ್ತೆ ಇದರ ಬಗ್ಗೆ ನಿಮಗೆ ಮತ್ತೆ ನಾಳೆ ಕ್ಲಾಸ್ ನಾನು ಡಿಸ್ಕಷನ್ ಮಾಡ್ತೀನಿ ಹಾಗಾದ್ರೆ ಬಾಕ್ರಾ ನಂಗಲ್ ಯೋಜನೆ ನಮಗೆ ಯಾವ ನದಿಯ ಮೇಲೆ ಇದ್ದ ಇದೆ ಅಂತ ನಾವು ನೋಡಿದಾಗ ಸೊ ಆಲ್ರೆಡಿ ನಾವು ನೀವು ಕೂಡಿ ಡಿಸ್ಕಷನ್ ಮಾಡಿದ್ದೇವೆ ಮೊದಲ ಬಾಕ್ರಾ ನಂಗಲ್ ಯೋಜನೆ ಇದು ಯಾವ ನದಿಯ ಮೇಲೆ ಇದೆ ಅಂದ್ರೆ ಸತ್ಲಜ್ ನದಿಯ ಮೇಲೆ ಇದೆ ಅಂತ ಹೇಳ್ತೇವೆ ಯಾವ ನದಿಯ ಮೇಲೆ ಸತ್ಲಜ್ ಸ್ನೇಹಿತರೆ ಈ ಸತ್ಲಾಜ್ ನದಿಯು ಯಾವ ನದಿಯ ಉಪನದಿಯಾಗಿದೆ ಅಂದರೆ ಸಿಂಧೂ ನದಿಯ ಉಪನದಿಯಾಗಿದೆ ಯಾವ ನದಿಯ ಉಪನದಿ ಸಿಂಧೂ ನದಿಯ ಉಪನದಿಯಾಗಿದೆ ಹಾಗಾದರೆ ಈ ನದಿ ಎಲ್ಲಿಂದ ಹುಟ್ಟು ಬರುತ್ತೆ ಯಾವ ರೀತಿ ಹುಟ್ಟು ಬರುತ್ತೆ ರಾಕಸ್ ಪರ್ವತ ಶ್ರೇಣಿಗಳಲ್ಲಿ ಹುಟ್ಟು ಬರುತ್ತೆ ಸ್ನೇಹಿತರೆ ಅದನ್ನು ಡಯಾಗ್ರಾಮ್ ಹಾಕುವುದ ಮುಖಾಂತರ ಈ ಯೋಜನೆ ಎಲ್ಲಿ ಇದೆ ಇಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಯಾವ ಭಾಗದಲ್ಲಿದೆ ಬಾಕ್ರಾ ಮತ್ತು ನಂಗಲ್ ಅನ್ನುವಂಥ ಎರಡು ಪ್ರದೇಶದಲ್ಲಿದೆ ಅವು ಎರಡು ಪ್ರದೇಶಗಳನ್ನು ನಾವು ಡಿಸ್ಕಷನ್ ಮಾಡೋಣ ನಾಳೆ ಕ್ಲಾಸ್ನಲ್ಲಿ ನಾವು ಬಾಕ್ರಾ ನಂಗಲ್ ಯೋಜನೆಯನ್ನು ಕಂಟಿನ್ಯೂ ಮಾಡೋಣ ಸ್ನೇಹಿತರೆ ಇಲ್ಲಿಂದ್ರೂ ಕ್ವಶನ್ಸ್ ಬರುತ್ತೆ ಸೊ ಇವತ್ತು ನಾವು ಕ್ಲಾಸ್ದಲ್ಲಿ ಏನು ಡಿಸ್ಕಷನ್ ಮಾಡಿದ್ದೇವಲ್ಲ ಇವೆಲ್ಲವೂ ಕೂಡ ನೀವು ಒಂದು ಸ್ವಲ್ಪ ನೆನ್ಪಿಟ್ಕೋಬೇಕಾಗತ್ತೆ ನೀವು ನಮ್ಮ ಜೊತೆ ಇರಿ ನಾವು ನಿಮ್ಮ ಜೊತೆ ಇರ್ತೇವೆ ಸೊ ನೀವು ನಿಮ್ಮ ಅಮೂಲ್ಯವಾದಂಥ ಸಮಯವನ್ನು ನಮ್ಮ ಕಡೆ ಜೊತೆಗೆ ಕಳಿತೀರಿ ಸ್ನೇಹಿತರೆ ಹ್ಯಾಟ್ಸ್ ಅಪ್ ಟು ಯು ಸೊ ಹ್ಯಾವ್ ಎ ನೈಸ್ ಡೇ ಅಗೇನ್ ಟುಮಾರೋ ವಿಲ್ ಮೀಟ್